ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು 198ನೆಯ ಕಾರ್ಯಕ್ರಮ. ಗೌತಮಿ ಹೇಳಿದ ಕತೆ. ರಾಣಿಯಾದ ಶಕುಂತಲೆಯ ಮಗ ಭರತನೊಂದಿಗೆ ತನ್ನ ಸಾಕುತಂದೆಯ ಆಶ್ರಮಕ್ಕೆ ಬಂದ ಆ ಮೊದಲ ದಿನ ಅವಳು ಗೆಳೆಯರು ರಾತ್ರಿಯನ್ನೆಲ್ಲ ಮಾತನಾಡುವುದಲ್ಲೇ ಕಳೆದರು. ಗೆಳತಿ ಬಂದಳೆಂಬ ಸಂಭ್ರಮದಲ್ಲಿ ಅನಸೂಯೆ ಪ್ರೇಮದೆಯರು ತಮ್ಮ ಸಂಸಾರಗಳ ಯೋಚನೆಯನ್ನು ಮರೆತು ಮಕ್ಕಳನ್ನು ತೂಗುವ ಕೆಲಸವನ್ನು ತಮ್ಮ ಗಂಡಂದಿರಿಗೆ ವಹಿಸಿ ಶಕುಂತಲೆಯೊಡನೆ ಕುಳಿತು ಬಿಟ್ಟರು. ಯುವರಾಜ್ಯ ಗೌತಮಿ ಇತ್ತ ಇವರನ್ನು ನೋಡುತ್ತಾ ಆಶ್ರಮದ ವ್ಯವಹಾರವನ್ನು ವಿಚಾರಿಸಿಕೊಳ್ಳುತ್ತಾ ತನ್ನ ವಯಸ್ಸಿಗೆ ಅಸಾಧ್ಯವೆಂದು ತೋರಬಹುದಾದ ಚಟುವಟಿಕೆ ಸಡಗರದಿಂದಲೇ ನಡೆದಾಡಿದಳು. ಸಂಜೆ ಕೆಲಸವೆಲ್ಲ ಮುಗಿದು ಆಶ್ರಮವಾಸಿಗಳೆಲ್ಲ ವಿಶ್ರಾಂತಿಗೆ ಹೋದ ಮೇಲೆ ತರುಣಿಯರು ಕುಳಿತಿದ್ದ ಕುಟೀರದ ಅಂಗಳಕ್ಕೆ ಬಂದು ತಾನು ಅವರ ಜೊತೆಯಲ್ಲಿ ಸೇರಿಕೊಂಡಳು. ಪ್ರೇಮದೆ ಅಜ್ಜಿಯನ್ನು ಹಾಸ್ಯ ಮಾಡಿ ಶಕುಂತಲೆಗೆ, ನೀನು ಬಂದರೂ ಬಂದೆ ನೋಡು ಶಕುಂತಲ, ಅಜ್ಜಿ ಗೌತಮಿ ಈ ದಿನ 1 ತಿಂಗಳ ಓಡಾಟ 1 ದಿನದಲ್ಲಿ ಮಾಡಿದ್ದಾರೆ. ನೀನು ಬರುವವರೆಗೆ ಮುದುಕಿಯಾಗಿದ್ದ ಅಜ್ಜಿ ನಿನ್ನನ್ನು ನೋಡಿದೊಡನೆ ಹುಡುಗಿಯಾಗಿ ಬಿಟ್ಟಳು ಎಂದಳು. ಅನಸೂಯೆ, ಅಜ್ಜಿಯನ್ನು ಮುದುಕಿ ಅಂತ ಯಾರು ಹೇಳಿದರು? ಈ ಹೊತ್ತೇ ಅಲ್ಲ, ಯಾವ ಹೊತ್ತು ಹರೆಯದ ನಮಗಿಂತ ಈ ಮುದುಕಿ ಹೆಚ್ಚು ಚಟುವಟಿಕೆಯಿಂದ ದುಡಿಯುತ್ತಾರೆ. ಈ ಹೊತ್ತು ಸ್ವಲ್ಪ ಸಂಭ್ರಮ ಹೆಚ್ಚು ಅಷ್ಟೇ ಎಂದಳು. ವೃದ್ಧನಗುತ್ತ, ನೀವಿಬ್ಬರು ಚದುರೆಯರೆ, ಒಳ್ಳೆಯ ಮಾತು ಹೇಳಿ ಉಬ್ಬಿಸಿ ನಿಮ್ಮ ಕೆಲಸವನ್ನೆಲ್ಲ ನನಗೆ ಬಿಟ್ಟು ನಿಮ್ಮ ರಾಣಿಯ ಜೊತೆಯಲ್ಲಿ ನೀವು ಕುಳಿತು ಬಿಟ್ಟಿರಿ. ಇನ್ನು ನಾನು ಹುಡುಗಿಯಾಗದಿದ್ದರೆ ಕೆಲಸ ಹೇಗೆ ಆಗಬೇಕು ಎಂದಳು. ಪ್ರಿಯವದೆ, ಅಂತೂ ನಾನು ಅನಸೂಯು ಸೇರಿ ಮುಪ್ಪನ್ನು ಹರೆಯ ಮಾಡುವುದಕ್ಕೆ ಒಂದು ಔಷಧಿಯನ್ನು ಕಂಡುಹಿಡಿದ ಹಾಗಾಯಿತು ಎಂದಳು. ಅದೇನೂ ನಿಜ, ಆದರೆ ಅದು ನೀವಂದುಕೊಂಡಿರುವ ಔಷಧಿ ಅಲ್ಲ. ಹೀಗೆ ಮಾತನಾಡುತ್ತಾ ಇವರು ಅನಸೂಯೆ ಪ್ರೇಮದೆಯವರಿಗೆ ಮದುವೆಯಾಗುವವರೆಗೆ ಗೌತಮಿ ಅವರನ್ನು ಕಾಡಿ ಒಪ್ಪಿಸಿದ ಮಾತಿಗೆ ಬಂದರು. ಹುಡುಗಿಯರು ಮದುವೆಯಾಗಲೇಬೇಕೆಂದು ಮುದುಕಿ ಏಕೆ ಅಷ್ಟು ಹಠ ಮಾಡಿದಳು? ಶಕುಂತಲೆ ದುಷ್ಯಂತನೊಂದಿಗೆ ದುಡುಕಿದಂತೆ ಅವರು ಬೇರೆ ಜನರೊಂದಿಗೆ ದುಡುಕಿಯಾರು ಎಂದು. ಶಕುಂತಲೆ ಅಪ್ಸರೆಯ ಮಗಳು, ಯಾವನಾದರೊಬ್ಬ ರಾಜಪುರುಷನ ಪತ್ನಿ ಆಗಬಹುದೆಂಬ ನಿರೀಕ್ಷೆಯಲ್ಲೇ ಬೆಳೆದಿದ್ದಳು. ಅನಸೂಯೆ ಪ್ರಿಯವದೆಯವರು ತಾಪಸ ತರುಣಿಯರು, ಅವರ ದೃಷ್ಟಿ ಸಂಸಾರದ ಕಡೆಗೆ ಹರಿದಿರಲಿಲ್ಲ. ಶಕುಂತಲೆಗೆ ಆದ ಮನೋವಿಕಾರ ಬ್ರಹ್ಮಚಾರಿಣಿಗಳಿಗೆ ಆದೀತೆಂದು ಭಯಪಡುವ ಕಾರಣವಿರಲಿಲ್ಲ. ಇತ್ಯಾದಿ ಇತ್ಯಾದಿ ಮಾತು ಬೆಳೆಯಿತು. ತಾಪಸಿ ಇದಕ್ಕೆ ಪ್ರತಿಯಾಗಿ, ನೀವು ಚಿಕ್ಕವರು, ನಿಮಗೆ ಈ ಮಾತೆಲ್ಲ ತಿಳಿಯುವುದಿಲ್ಲ. ಬ್ರಹ್ಮಚರ್ಯೆಯಲ್ಲಿ ಇರುವ ಮಕ್ಕಳಗಾದರೂ ಶಕುಂತಲೆಗೆ ಒದಗಿದ ಮನೋಧರ್ಮ ಒದಗಬಹುದು. ನನ್ನ ಚಿಕ್ಕಂದು ಒಬ್ಬ ತರುಣಿಗೆ ಆದ ಅನುಭವವನ್ನು ನಾನು ಬಲ್ಲೆ. ಅದನ್ನು ಹೇಳುತ್ತೇನೆ ಕೇಳಿ. ಅದನ್ನು ಕೇಳಿದ ಮೇಲೆ ನಿಮ್ಮನ್ನು ಕುರಿತು ನಾನು ಭಯಪಟ್ಟದ್ದು ಸರಿಯೇ ಎಂದು ಸರಿಯೆಂದು ಒಪ್ಪುವಿರಿ ಎಂದಳು. ಗೆಳೆಯರು ಮೂವರು ಆ ಕತೆ ಕೇಳಲು ಆಸೆಯಿಂದ ಪಕ್ಕಪಕ್ಕದಲ್ಲಿ ಅಜ್ಜಿ ಎದುರು ಕುಳಿತರು. ವೃದ್ಧೆ ಕತೆ ಹೇಳಿದಳು. ಆ ಹುಡುಗಿ ಆಶ್ರಮದ ಮಕ್ಕಳಲ್ಲಿ ಒಬ್ಬಳು. ಈ ವನಾಂತರದ ಒಂದು ಗ್ರಾಮದಿಂದ ಬಂದವಳು. ನೀವು ಇಲ್ಲಿ ಆಮೇಲೆ ಬೆಳೆದಂತೆ ಬೆಳೆಯುತ್ತಿದ್ದಳು. ತಾಯಿಯನ್ನು ಕಳೆದುಕೊಂಡು ತಂದೆಗೆ ಹೊರೆಯಾದ ಮಕ್ಕಳು, ತಂದೆಯನ್ನು ಕಳೆದುಕೊಂಡು ಸಂಸಾರಕ್ಕೆ ಬೇಡ ಎನಿಸಿದ ಮಕ್ಕಳು, ಮನೆಯವರ ಧರ್ಮದ ಸೇವೆಗೆಂದು ಕಳುಹಿಸಿಕೊಟ್ಟು ತಾವೇ ಮನೆಗಿಂತ ಆಶ್ರಮದಲ್ಲಿ ಸುಖವಾಗಿರುವುದೆಂದು ಆಸೆಪಟ್ಟು ಎಂದೂ ಇಲ್ಲಿ ಬಂದು ಸೇರುತ್ತಾರೆ. ಆ ಹುಡುಗಿ ಆಗ ಆ ರೀತಿ ಬಂದು ಸೇರಿದವಳು. ಆಶ್ರಮದಲ್ಲಿ 10 ಮಕ್ಕಳ ಜೊತೆಗೆ ತಾನು ಸೇರಿ ಬೆಳೆಯುತ್ತಿದ್ದಳು. ಅವಳ ಹೆಸರು ಮಾಲಿನಿ, ನಮ್ಮದೇ ನದಿಯ ಹೆಸರು. ಬಂದು ಸೇರಿದಾಗ 8-10 ವರ್ಷ ವಯಸ್ಸಾಗಿತ್ತು. ಮಾಲಿನಿ ದಿನ ಕಳೆದಂತೆ ಮೈ ತುಂಬಿ ಹಿರಿಯಳಾಗುತ್ತಾ ಬಂದಳು. ಆಗ ಆಶ್ರಮದಲ್ಲಿ ಅವಳಿಗೆ ಸರಿಸುಮಾರಿನ ಬೇರೆ ಹೆಣ್ಣು ಮಕ್ಕಳು ಇರಲಿಲ್ಲ. ಉಳಿದ ಹುಡುಗಿಯರು ಇವಳಿಗಿಂತ ನಾಲ್ಕಾರು ವರ್ಷ ಕಿರಿಯರು. ಹಾಗಾಗಿ ಈ ಹುಡುಗಿ ಆಶ್ರಮಕ್ಕೆ ಬಂದ ಮೊದಲಿನಿಂದಲೂ ವಿಶೇಷವಾಗಿ ಗಂಡು ಮಕ್ಕಳನ್ನೇ ಓಡಿ ಆಡಬೇಕಾಯಿತು. ಹೂ ತರುವುದು, ಹಸುರು ತರುವುದು, ದನವನ್ನು ನೋಡುವುದು, ಬಂದವರನ್ನು ವಿಚಾರಿಸುವುದು, ಇದರಲ್ಲೆಲ್ಲ ಇವಳು ಹುಡುಗರೊಡನೆ ಕಲಿತು ಒಬ್ಬ ಹುಡುಗನಂತೆ ಆಗಿದ್ದಳು. ಇವಳಿಗೆ ಹೀಗೆ ಜೊತೆಯಾದ ಹುಡುಗರಲ್ಲಿ ಇಬ್ಬರು ಸಾಕಷ್ಟು ದೊಡ್ಡವರಿದ್ದರು. ಒಬ್ಬನು ಭಾರದ್ವಾಜ ವಂಶದವನು, ಒಬ್ಬನು ಕಾಶ್ಯಪರಿಗೆ ದತ್ತವಾಗಿ ಬಂದಿದ್ದವನು. ಭಾರದ್ವಾಜ 16-17 ವರ್ಷದ ತರುಣ. ದತ್ತ ಕಾಶ್ಯಪ ಅವನಿಗಿಂತ ವರ್ಷ ಅರೆ ಕಿರಿಯ. ಹುಡುಗಿ 9 ವರ್ಷದ ಈ ಹುಡುಗರೊಂದಿಗೆ ಬೆಳೆದು ಹಿರಿಯಳಾದರೂ ತಾನು ಹೆಣ್ಣೆಂಬುದನ್ನು ನೆನೆಯದೇ ಇದ್ದಳು. ಇಬ್ಬರು ತರುಣರ ಕೂಡ ಇವಳನ್ನು ತಮ್ಮ ಜೊತೆಯ ಒಂದು ಗಂಡೆಂಬಂತೆ ಇವಳೊಡನೆ ನಡೆಯುತ್ತಾ ಇವಳು ಹಿರಿಯಳಾಗುತ್ತಾ ಬಂದರೂ ಯಾವ ಸಂಕೋಚವನ್ನು ಪಡೆದೆ ಇವರೊಂದಿಗೆ ಸರಳವಾಗಿ ಸಹಜವಾಗಿ ನಡೆದುಕೊಳ್ಳುತ್ತಿದ್ದರು. ಗಂಡರ ಆಶ್ರಮದಲ್ಲಿ ಇಂಥ ನಡೆ ಹೊಸತಲ್ಲ. ಗಂಡು ಸದಾ ಗಂಡೆಂದು, ಹೆಣ್ಣು ಸದಾ ಹೆಣ್ಣೆಂದು ಒಂದನ್ನು ಕುರಿತು ಒಂದು ಇಲ್ಲದ ಹುಳ್ಳನ್ನು ಅನುಭವಿಸಬಾರದೆಂದು ಇಲ್ಲಿಯೇ ಹಿರಿಯ ಆಸೆ. ಅದರಂತೆ ನಾವೆಲ್ಲ ಬೆಳೆದೆವು. ಹುಡುಗಿಗೆ, ಅವಳ ಜೊತೆಯ ಹುಡುಗರಿಗೆ ಇಂಥ ನಿಸ್ಸಂಕೋಚ ಪ್ರಯತ್ನವಿಲ್ಲದೆ ಸಿದ್ಧಿಸಿತ್ತು. ತರುಣರೊಡನೆ ನಡೆದಾಡುವುದರಲ್ಲಿ ಮಾಲಿನಿ ಒಳ್ಳೆ ಈಜುಗಾತಿಯಾದಳು. ಭಾರದ್ವಾಜ ಆಗ್ಗೆ ಈಸುವುದರಲ್ಲಿ ಆಶ್ರಮದಲ್ಲಿ ಎಲ್ಲರಿಗಿಂತ ಮೇಲುಗೈ ಆಗಿದ್ದ. ದತ್ತಕಾಶ್ಯಪ್ಪ ಹತ್ತಿರ ಹತ್ತಿರ ಅವನಷ್ಟೇ ಗಟ್ಟಿಗ, ತೀರ ಸಮ ಎನ್ನುವಂತಿರಲಿಲ್ಲ.
ಹೊರತಾಗಿ ಕಡಿಮೆ ಎಂದು ಹೇಳುವಂತೆ ಇರಲಿಲ್ಲ. ಹುಡುಗಿ ಇವರ ಜೊತೆಯಲ್ಲಿ ಹೊಳೆಯಲ್ಲಿ ಈಜಾಡಿ ತನ್ನ ಯೋಗ್ಯತೆಗೆ ಮೀರಿ ಈಜುಗಾತಿಯಾದಳು. ಹೆಂಗಸರಲ್ಲಿ ಅವಳಂತೆ ಈಜಿದವರನ್ನು ಬಹುಜನವನ್ನು ಲೋಕ ಕಾಣಲಾರದು. ಹುಡುಗಿ ದೊಡ್ಡವಳಾಗಿ ತರುಣರೊಡನೆ ಹೀಗೆ ಆಡುತ್ತಾ ಇರುವಲ್ಲಿ ಆಶ್ರಮದ ಮಂದಿ ಎಂದು ಹಾಸ್ಯಕ್ಕೆ ಇವಳನ್ನು ಆ ಇಬ್ಬರು ತರುಣರಲ್ಲಿ ಯಾರನ್ನು ಮದುವೆಯಾಗುತ್ತೀಯೇ ಎಂದು ಕೇಳಿದರು. ಅವಳಿಗೆ ಆವರೆಗೆ ಆ ಯೋಚನೆ ಬಂದಿರಲಿಲ್ಲ. ಅವಳು ಅವರ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಆದರೆ ತಿರುಗಿ ಆ ತರುಣರ ಜೊತೆಗೆ ಹೋಗಿ ನಿಂತಾಗ ತಾನಿವರಿಬ್ಬರಲ್ಲಿ ಯಾರನ್ನು ಮದುವೆಯಾಗಬಹುದು ಎಂದು ಯೋಚನೆ ಮೂಡಿತು. ಮನಸ್ಸು ಪ್ರಯತ್ನವಿಲ್ಲದೆ ಭಾರದ್ವಾಜನನ್ನು ಎಂದಿತು. ಕಾಶ್ಯಪ ಬೇಡ ಎಂದಲ್ಲ, ನಿಜವಾಗಿ ಅವಳಿಗೆ ಇಬ್ಬರು ಸಮಾನ ಪ್ರೇರಣಿಸಿದರು. ಆದರೂ ಮದುವೆಯಾಗುವುದು ಯಾರನ್ನು ಎಂದರೆ ಹಿರಿಯನನ್ನು ಎನ್ನುವಂತಿತ್ತು. ಅಷ್ಟರಲ್ಲೇ ಆಗ ಆಶ್ರಮದ ಕುಲಪತಿಗಳಾಗಿದ್ದ ಮಹರ್ಷಿ ಅವರ ನಂತರವೇ ಈಗಿನ ನಮ್ಮ ಕಣ್ಣುವರು ಕುಲಪತಿಗಳಾಗಿದ್ದು. ಒಂದು ದಿನ ಭಾರದ್ವಾಜರನ್ನು ಕರೆದು, ನೀನು ದತ್ತನು ಈ ಬಾಲೆಯೊಂದಿಗೆ ಬಹು ಸಲುಗೆಯಿಂದ ಇದ್ದೀರಿ. ಬಾಲೆಗೆ ಈಗ ಪ್ರೌಢಳಾಗಿದ್ದಾಳೆ, ನೀನು ಅವಳನ್ನು ಮದುವೆಯಾಗಿ ಸಂಸಾರದಲ್ಲಿ ನಿಲ್ಲುವುದು ಕ್ಷೇಮ ಎಂದರು. ಭಾರದ್ವಾಜನು ಒಲ್ಲೇ ಎನ್ನಲಿಲ್ಲ, ಸುಮ್ಮನೆ ಹೊರಕ್ಕೆ ನಡೆದನು. ಆಮೇಲೆ ಹುಡುಗಿ ಹತ್ತಿರ ಬಂದಾಗ ಏನೋ ತೊಡಕಿಗೆ ಸಿಕ್ಕಿದವನಂತೆ ಅವಳ ಕಡೆಗೆ ನೋಡಿದನು. ಅದುವರೆಗೆ ಜೊತೆಯ ಹುಡುಗನಂತೆ ಕಂಡಿದ್ದ ಜೀವ ಅಂದೇ ಅವನಿಗೆ ಒಂದು ಹೆಣ್ಣಾಗಿ ಕಂಡಿರಬೇಕು. ಇದರ ಜೊತೆಯಲ್ಲಿ ಎಚ್ಚರದಿಂದ ನಡೆದುಕೊಳ್ಳಬೇಕು ಎಂದು ಅವನಿಗೆ ತೋರಿರಬೇಕು. ಆದರೆ ಅವನು ಏನು ಮಾತನಾಡಲಿಲ್ಲ. ಹುಡುಗಿ ಮಾತ್ರ ಇಬ್ಬರು ತರುಣರೊಂದಿಗೆ ಸರಳವಾಗಿ ವರ್ತಿಸುತ್ತಾ ಹೋದಳು. ಆದರೂ ಅವಳಿಗೆ ಭಾರದ್ವಾಜನ ಕಡೆಗೆ ಒಲಿತ ಹೆಚ್ಚಾಯಿತು. ಭಾರದ್ವಾಜನಿಗೆ ಇವಳ ಕಡೆ ಮನಸ್ಸು ಒಲಿದಿರಬೇಕು. ಒಂದು ದಿನ ಇವರು ಹೊಳೆಯಲ್ಲಿ ಈಸುತ್ತಿರುವಾಗ ಅವನ ಹುಡುಗಿಯನ್ನು, ನಿನಗೆ ಮದುವೆಯಾಗಲು ಇಷ್ಟವೇ ಎಂದು ಕೇಳಿದನು. ಹುಡುಗಿ ಹೂಂಗುಟ್ಟಿದಳು. ಸೇರಿದ ಮೇಲೆ ಇವರು ಈ ಮಾತನ್ನು ದತ್ತನಿಗೆ ತಿಳಿಸಿದರು. ಅವನ ಮುಖದ ಮೇಲೆ ಎಲ್ಲಿಯೂ ಸ್ವಲ್ಪ ಅಸಮಾಧಾನದ ಒಂದು ಮೋಡ ಹಾಯ್ದಂತೆ ಆಯ್ದು ಮರೆಯಾಯಿತು. ಆಶ್ರಮದೊಳಕ್ಕೆ ಬಂದು ದತ್ತನು ಈ ಸಂಗತಿಯನ್ನು ಇತರರಿಗೆ ಹೇಳಿದನು. ಅದನ್ನು ಕೇಳಿ ಗುರುಗಳು ಸಂತೋಷ ಎಂದರು. ಮದುವೆ ಆಗುವವರೆಂದು ಇವರು ಒಬ್ಬರಿಗೊಬ್ಬರು ಗೊತ್ತು. ಆದರೆ ಹೊರತು ಭಾರದ್ವಾಜನು ತರುಣಿಯರು ಎಂದಿನಂತೆ ಇರುತ್ತಿದ್ದರು. ಇವರ ಬಾಳ ರೀತಿಯಲ್ಲಿ ಆದ ಸ್ವಲ್ಪ ವ್ಯತ್ಯಾಸವೆಂದರೆ ಎಲ್ಲಿಗಾದರೂ ಒಮ್ಮೊಮ್ಮೆ ಇವರು ದತ್ತನಿಗೆಂದು ಕಾಯದೆ ತಾವಿಬ್ಬರೇ ಹೋಗುವರು. ಸ್ವಲ್ಪ ದಿನ ಕಳೆದಿರಲು ಇವರು ಬೆಳದಿಂಗಳಲ್ಲಿ ಇಬ್ಬರೇ ಜೊತೆಯಾಗಿ ನಡೆಯುವರು. ಮಾಲಿನಿಗೆ ಬೆಳದಿಂಗಳೆಂದರೆ ತುಂಬಾ ಆಸೆ. ನಟ್ಟಿರುಳ ತಿಂಗಳಲ್ಲಿ ವನವನ್ನೆಲ್ಲ ನೋಡಬೇಕೆಂದು ಅವಳ ಮನಸ್ಸು ಬಯಸುವುದು. ಲೋಕ ಸೂರ್ಯನ ಬೆಳಕಲ್ಲಿ ಒಂದು ರೀತಿಯ ವಸ್ತ್ರವನ್ನುಟ್ಟಂತೆ ತಿಂಗಳ ಬೆಳಕಿನಲ್ಲಿ ಬೇರೊಂದು ವಸ್ತ್ರವನ್ನುಡುವುದೆಂದು ಅವಳಿಗೆ ತೋರುವುದು. ಗಿಡ ಮರ ಬಳ್ಳಿ ಹೂತದ್ದು ಹೂವದ್ದು ಯಾವುದೋ ತಿಂಗಳಲ್ಲಿ ಯಾವುದೋ ಮಾಯೆಯಿಂದ ಮಿರುಗುವುದೆಂದು ಅವಳ ಅನುಭವ. ಅನೇಕ ತಿಂಗಳ ರಾತ್ರಿ ತರುಣರಿಬ್ಬರನ್ನು ಕರೆದು ವನದಲ್ಲಿ ಅಲೆದಾಡಿಕೊಂಡು ಬರೋಣ ಎನ್ನುವಳು. ದತ್ತನು ಬಾರದಿದ್ದರೆ ಭಾರದ್ವಾಜನ ಒಬ್ಬನನ್ನೇ ಕರೆದುಕೊಂಡು ಹೋಗುವಳು. ತಿಂಗಳ ಬೆಳಕಿನಲ್ಲಿ ಏನೋ ಮಾಯೆ ಇದೆ ನಿಜ. ಅದಕ್ಕೆ ಸಿಕ್ಕಿದವರು ಅದನ್ನು ಬಲ್ಲರು. ಹುಡುಗಿ ಅದಕ್ಕೆ ಸಿಕ್ಕಿದ್ದಳು, ಅದರಿಂದ ಮರುಳಾಗಿದ್ದಳು. ದತ್ತನು ಒಂದೆರಡು ಸಲ ಇವರೊಡನೆ ಬಂದು ಇನ್ನು ಬರುವುದಿಲ್ಲವೆಂದನು. ಇವಳೊಂದಿಗೆ ಭಾರದ್ವಾಜನು ತಿಂಗಳ ಮಾಯೆಗೆ ಸಿಕ್ಕಿದನು, ಮರುಳಾದನು. ಅವನಿಗೆ ಹುಡುಗಿ ತುಂಬಾ ಬೇಕೆನಿಸಿದಳು. ಅವನು ತಿಂಗಳ ಬೆಳಕಿನಲ್ಲಿ ಸುಮ್ಮನೆ ಅವಳನ್ನು ನೋಡುತ್ತಾ ನಿಲ್ಲುವನು. ಇವಳಿಗೆ ತಿಂಗಳು ಲೋಕಕ್ಕೆ ವಸ್ತ್ರವಾಗಿ ಕಂಡಂತೆ ಅವನಿಗೆ ಅದು ಇವಳ ಒಂದು ವಸ್ತ್ರ ಎಂದು ಕಂಡಿತು. ಪ್ರಣಯದ ಪ್ರಚೋದಕ ಶಕ್ತಿಯೇ ತಿಂಗಳನ್ನು ಮೇಲೆ ಹೊದೆದು ತನ್ನೆದುರಿಗೆ ನಿಂತಿದೆ ಎಂದು ಅವನಿಗೆ ಅನುಭವವಾಗುವುದು. ಎಷ್ಟೋ ತಿಂಗಳ ರಾತ್ರಿ ಹೊಳೆ ಇಳಿದ ದಿನದಲ್ಲಿ ಇವರು ನದಿಯ ಮಧ್ಯದ ಹಂಸಗಳ ದಿಬ್ಬಕ್ಕೆ ಹೋಗುವರು. ಜೊತೆಯಲ್ಲಿರುತ್ತಾ ದಾಂಪತ್ಯದ ಪರಮಾವಧಿಯನ್ನು ಮುಟ್ಟುವಂತೆ ತಿಂಗಳ ಬೆಳಕಿನಲ್ಲಿ ಜೊತೆಯಾಗಿ ಕುಳಿತು ದೇಹದ ಮೇರೆಯನ್ನೂ ಮೀರಿದ ಒಂದು ಸುಖದಲ್ಲಿ ಮುಳುಗುವರು. ಇನ್ನು ಕೆಲವು ಕಾಲ ಕಳೆದು ಇವರು ಮದುವೆ ಆಗಬಹುದಾಗಿದ್ದಿತು. ವರ್ಷಾಕಾಲ ಬಂದಿತ್ತು. ಮಾಲಿನಿ ಹೊಸ ನೀರಿನಿಂದ ಹೇಗೆ ತುಂಬಿ ಹರಿಯುತ್ತದೆ ನೀವು ನೋಡಿದ್ದೀರಿ. ವರ್ಷಂ ಪ್ರತಿ ಶ್ರಾವಣದ ತುಂಬು ಹೊಳೆಯಲ್ಲಿ ನದಿಯನ್ನು ಈಸಿ ದಾಟುವುದು ಭಾರದ್ವಾಜನ ಒಂದು ಆಟ. ಅವನು ಬಯಸುವನೆಂದು ಕಾರಣದಿಂದ ದತ್ತನು ಅವನೊಡನೆ ಈಸಿ ಬಿದ್ದು ಹೊಳೆಯನ್ನು ದಾಟುವನು. ಆಸಲ ಪ್ರವಾಹ ಬಂದಾಗ ಒಂದು ದಿನ ಹೊಳೆಯನ್ನು ಈಸಿ ದಾಟಬೇಕೆಂದು ಭಾರದ್ವಾಜನು ಮಾತೆತ್ತಿದ್ದನು. ಹುಡುಗಿಗೆ ಇದು ಏಕೋ ಬೇಡ ಎನಿಸಿತು. ಏಕೆ ಎಂದು ಅವಳು ತಾನೇ ಕಾಣಳು. ಅವಳು ಇದನ್ನು ಭಾರದ್ವಾಜನಿಗೆ ಹೇಳಿದಳು. ನಕ್ಕು ಹಾಸ್ಯ ಮಾಡಿದನು. ಮದುವೆಯಾಗದೆಯೇ ಹೆಂಡಿರ ಅಂಜಿಕೆ ಬಂದಿತ್ತೇ, ಹೋದ ವರ್ಷಕ್ಕೆ ಈಗ ನಾನು ಮುದುಕನಾಗಲಿಲ್ಲ ಎಂದನು. ಪೂರ್ಣಿಮೆಯ ಹಿಂದಿನ ದಿನ ಮೋಡ ಎಲ್ಲೋ ಸ್ವಲ್ಪ ತೆರಪಾಗಿರುವ ವೇಳೆ ಇವರಿಬ್ಬರು ಹೊಳೆಯ ಸಹಕಾರ ವೃಕ್ಷದ ಬಳಿಗೆ ಹೋದರು. ತಿಂಗಳ ಬೆಳಕಿನಲ್ಲಿ ಒಂದು ಕಲ್ಲಿನ ಮೇಲೆ ಕುಳಿತು ತುಂಬಿದ ಹೊಳೆಯನ್ನು ನೋಡುತ್ತಾ ಎಷ್ಟೋ ಮಾತನ್ನ ಆಡುತ್ತಾ ಹೊತ್ತು ಕಳೆದರು. ಭಾರದ್ವಾಜನು ಮಾಲಿನಿಯನ್ನು ಅದುವರೆಗೂ ಪ್ರಣಯ ಭಾವದಿಂದ ಮುಟ್ಟಿರಲಿಲ್ಲ. ಆ ರಾತ್ರಿ ಹಠಾತ್ ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು ಅವಳನ್ನು ಮುತ್ತಿಟ್ಟನು. ಹುಡುಗಿಗೆ ಇದು ಹೇಗೋ ಆಯಿತು. ಹೊಳೆಯ ಪ್ರವಾಹ ಕಾಡು ಮರಗಳನ್ನು ಹೊಡೆದುಕೊಂಡು ಹೋಗುವಂತೆ ಭಾರದ್ವಾಜನ ಪ್ರೇಮ ಇವಳ ಸಂಕೋಚವನ್ನೆಲ್ಲ ಕೊಚ್ಚಿಕೊಂಡು ಹೋಯಿತು. ಅವಳು ಅವನ ತೋಳುಣಕ್ಕೆ ಬಿದ್ದಳು. ದೇಹ ಸಂಬಂಧ ಬೆಳೆಯಲಿಲ್ಲ. ಆದರೂ ಅವರು ಗಂಡ ಹೆಂಡಿರಾದರು. ಮರುದಿವಸ ಉದಯವಾದ ನಾಲ್ಕು ಗಳಿಗೆಯ ವೇಳೆಗೆ ತರುಣರಿಬ್ಬರು ಈಸುವ ಕಾಲ. ಪ್ರಾಯಶಃ ಆಶ್ರಮದ ಹರೆಯದ ಮಂದಿಯೆಲ್ಲ ಹೊಳೆಯ ಕರೆಯಲ್ಲಿ ಸೇರಿದರು. ತರುಣರಿಬ್ಬರು ನೀರಿಗೆ ಹಾರಿದರು. ಹೊಳೆ ತುಂಬಿ ಹರಿಯುತ್ತಿತ್ತು. ನೀವು ನೋಡುತ್ತಿದ್ದೀರಿ, ಘಟ್ಟದ ಮೇಲಿನ ಮೆಟ್ಟಿಲನ್ನು ಮುಟ್ಟಿದಾಗ ಹೊಳೆ ಹರಿಯುತ್ತಾ ಇದ್ದರೂ ನಿಂತಿರುವಂತೆ ಕಾಣುತ್ತದೆ. ನಡು ಹೊಳೆಯಂತೂ
ತೀರ ನಿಂತಿದೆ ಎಂಬ ಭ್ರಾಂತಿಯನ್ನು ಹುಟ್ಟಿಸುತ್ತದೆ. ಅದರ ಮೇಲೆ ತೇಲುವ ಕಾಯಿ ಕಡ್ಡಿ ಕಸದಿಂದ ಮಾತ್ರ ಅದರ ಓಟ ಕಾಣಬೇಕು. ನಡು ಹೊಳೆಯವರೆಗೂ ತರುಣರಿಬ್ಬರು ಜೊತೆ ಜೊತೆಯಾಗಿ ಹೋದರು. ನಡು ಹೊಳೆಯಲ್ಲಿ ಇದು ಅವರ ಅಧೀನವಲ್ಲ. ನೀರು ಬಹುದೂರ ಸೆಳೆದುಕೊಂಡು ಹೋಗದಂತೆ ಒಬ್ಬೊಬ್ಬನು ತನ್ನ ಕೈಲಾದಷ್ಟು ಬೇಗನೆ ಅದನ್ನು ಹಾಯಬೇಕು. ಭಾರದ್ವಾಜನು ಸ್ವಲ್ಪ ಮುಂದಾದನು, ದತ್ತನು ಸ್ವಲ್ಪ ಹಿಂದೆ ಇದ್ದನು. ನಡು ಹೊಳೆ ಹಾಯ್ದ ಮೇಲೆಯೂ ಭಾರದ್ವಾಜನು ಮುಂದೆಯೇ ಹೋಗಿ ಮೊದಲು ಆಚೆಯ ಕೆರೆಯನ್ನು ಏರಿದನು. ದತ್ತನು ಸ್ವಲ್ಪ ಹೊತ್ತು ಬಿಟ್ಟು ಅವನನ್ನು ಸೇರಿದನು. ಇಬ್ಬರು ದಡದಲ್ಲಿ ಸಾವಿರ ಹೆಜ್ಜೆ ಹಾಕಿ ಮೇಲಕ್ಕೆ ಹೋಗಿ ಮತ್ತೆ ನೀರಿಗೆ ಬಿದ್ದರು. ಸ್ನಾನ ಕಟ್ಟದ ಮೇಲುಗಡೆ ಹೊಳೆಯ ಸರಿ ನಡುವೆ ಯೋಗ ಶೈಲವನ್ನು ಬಲಕ್ಕೆ ಬಿಟ್ಟುಕೊಂಡು ಇವರು ಈಜಿ ಬರಬೇಕು. ಈಗ ನದಿಯ ಶಯ್ಯ ಸ್ವಲ್ಪ ಮಾರ್ಪಟ್ಟು ಯೋಗ ಶೈಲ ಒಂದು ಪಕ್ಕಕ್ಕೆ ಇದ್ದಂತೆ ಕಾಣುತ್ತದೆ. ಆಗ ಸರಿಯಾಗಿ ಮಧ್ಯೆ ಇರುತ್ತಿತ್ತು. ತಕ್ಕಷ್ಟು ಎತ್ತ ಮಾಡಿದ್ದರೆ ಇವರು ಬಂಡೆಯ ಮೇಲುದಿಸಲಿ ಹಾಯ್ದು ಬರಬಹುದು. ಅದಿಲ್ಲದಿದ್ದರೆ ಬಂಡೆಯ ಕೆಳಗೆ ಹಾಯ್ದು ಹಾಯಬೇಕಾದಿದ್ದಿತು. ಆ ದಿನ ಭಾರದ್ವಾಜನು ಬಂಡೆಯ ಮೇಲೆ ಹಾಯುವ ಪ್ರಯತ್ನದಲ್ಲಿ ಸ್ವಲ್ಪ ಸೋತನೆಂದು ಕಾಣುತ್ತದೆ. ಸಾಲದಕ್ಕೆ ಇವರು ಹೊಳೆಯಲ್ಲಿ ಆ ಸ್ಥಳಕ್ಕೆ ಬರುವ ವೇಳೆಗೆ ಮೇಲಿನಿಂದ ಮರವೊಂದು ಹೊಳೆಯಲ್ಲಿ ತೇಲಿ ಬಂತು. ದತ್ತನು ಈ ಮರವನ್ನು ಬರುವುದನ್ನು ಕಂಡನು. ಅದು ನೇರವಾಗಿ ಭಾರದ್ವಾಜನ ಮೇಲೆ ಹಾಯುವಂತೆ ಕಂಡದ್ದರಿಂದ ಅವನು ಕೂಗಿ ಎಚ್ಚರ ಹೇಳಿದನಂತೆ. ಸ್ನಾನಘಟ್ಟದ ಮೇಲಿಂದ ನೋಡುತ್ತಾ ಇದ್ದ ಜನರು ಭಾರದ್ವಾಜನಿಗೆ ಎಚ್ಚರ ಕೂಗಿ ಹೇಳಿದರು. ಈ ಕೂಗುಗಳು ಭಾರದ್ವಾಜನಿಗೆ ಕೇಳಿಸಿರಬೇಕು, ಆದರೆ ಕೂಗುವುದು ಏಕೆ ಎಂದು ಮೊದಲಲ್ಲಿ ಅವನಿಗೆ ತಿಳಿದಿರಲಾರದು. ಇವರು ಮೇಲುಗಡೆಗೆ ಕೈ ತೋರಿಸುತ್ತಿದ್ದರಿಂದ ಅವನು ಆ ಕಡೆಗೆ ನೋಡಿದನು. ತಲೆ ತಿರುಗಿಸಿದ್ದು ನಮಗೆ ಕಂಡಿತು. ಆದರೆ ಮರುಕ್ಷಣ ಮರ ಇವನ ಮೇಲೆ ಹಾಯ್ದೇ ಬಿಟ್ಟಿತು. ಎದೆಯ ಮೇಲೆ ಈಸುತ್ತಿದ್ದ ತರುಣ ಒಂದು ಕೊಂಬೆಯ ಅಡಿಗೆ ಸಿಕ್ಕಿ ನೀರಿನೊಳಕ್ಕೆ ಹೋದನು. ತಿರುಗಿ ಮೇಲೆ ಬರಲಿಲ್ಲ. ಕತೆ ಹೇಳುತ್ತಿದ್ದ ತಾಪಸಿ ಇಲ್ಲಿ ಕತೆ ನಿಲ್ಲಿಸಿ, ಯಾರು ಕರೆದರು ಎಂದು ಎದ್ದಳು. ಕುಟೀರದ ಆಚೆಗೆ ಹೋದಳು. ಪ್ರಿಯವ್ವದೆ, ಯಾರೂ ಕರೆಯಲಿಲ್ಲವಲ್ಲ, ಅಜ್ಜಿಗೆ ಏಕೆ ಯಾರೋ ಕರೆದಂತೆ ಕೇಳಿಸಿತು ಎಂದಳು. ಅನಸೂಯ ಶಕುಂತಲೆ ಕಡೆಗೆ ನೋಡಿದಳು. ಶಕುಂತಲೆ ಹೌದು ಎಂಬಂತೆ ಸ್ವಲ್ಪವೇ ತಲೆ ಅಲ್ಲಾಡಿಸಿದಳು. ಕೆಲವು ನಿಮಿಷದ ಮೇಲೆ ತಾಪಸಿ ಬಂದು ಹಿಂದಿರುಗಿ ಮತ್ತೆ ಕಥೆಯನ್ನು ಆರಂಭಿಸಿದಳು. ಏನಾಯಿತೋ ಯಾರು ಹೇಳುವಂತಿಲ್ಲ. ಮರದ ಒಂದು ಕೋಡುಗಲಿಗೆ ಆತುಕೊಂಡಿತ್ತು. ತರುಣ ಮರದ ಕೊಂಬೆಗಳ ನಡುವೆ ಮರಕ್ಕೆ ಕಲ್ಲಿಕ್ಕೆ ನಡುವೆ ಸಿಕ್ಕಿ ನೀರಿನೊಳಕ್ಕೆ ಸಿಕ್ಕಿಕೊಂಡನು. ಒಂದೊಂದು ಕ್ಷಣ ಒಂದೊಂದು ಗಳಿಗೆಯಂತೆ ಆಗಿದೆ. ದತ್ತ ಭಾರದ್ವಾಜನ ಕಡೆಗೆ ಹೋಗಿ ಎಂದು ದಾಟುಗೈ ಹಾಕಿ ಬರುತ್ತಿದ್ದಾನೆ. ಇಲ್ಲಿ ದಡದಲ್ಲಿದ್ದವರು ಬಂಡೆಗೆ ಹೋಗಬೇಕೆಂದರೆ ಸಾವಿರ ಹೆಜ್ಜೆ ಮೇಲೆ ಹೋಗಿ ಈಸಬೇಕು. ಕೆಲವರು ಹೋಗುವೆವೆಂದರು, ಕೆಲವರು ಬೇಡ ಎಂದರು. ಭಾರದ್ವಾಜನಿಗೆ ಏನಾಗುತ್ತದೆ, ಅವನು ಪ್ರಚಂಡ ಎಂದು ಇತರರು. ಕೊನೆಗೂ ಇಬ್ಬರು ದಡದ ಮೇಲೆ ಓಡಿ ನೀರಿನೊಳಗೆ ಬಿದ್ದು ಯೋಗ ಶೈಲವನ್ನು ಮುಟ್ಟಿದರು. ಆ ಮುನ್ನವೇ ದತ್ತನು ಹುಚ್ಚನಂತೆ ತನ್ನ ಜೀವವನ್ನು ಮೂರು ಸಲ ಸಾವಿಗೆ ಒತ್ತೆ ಮಾಡಿ ಭಾರದ್ವಾಜನ ದೇಹವನ್ನು ಕಲ್ಲಿನ ಮೇಲಕ್ಕೆ ಸೆಳೆದು ತಂದಿದ್ದನು. ಭಾರದ್ವಾಜ ಅಲ್ಲಿರಲಿಲ್ಲ. ಇದ್ದರೆ ಬರೀ ಆತ್ಮವಾಗಿ ಆಕಾಶದಲ್ಲಿದ್ದನು. ಆಶ್ರಮಕ್ಕೆ ಉಳಿದದ್ದು ಅವನ ಕಳೇಬರ ಮಾತ್ರ. ಈ ಕಡೆಯಿಂದ ಹೋದ ಇಬ್ಬರು ದತ್ತನು ಸೇರಿ ಭಾರದ್ವಾಜನ ಶವವನ್ನು ಘಟ್ಟಕ್ಕೆ ತೆಗೆದುಕೊಂಡು ಬಂದರು. ಕುಲಪತಿಗಳು ಈ ಅನಾಹುತವನ್ನು ಕುರಿತು ಬಹಳವಾಗಿ ಪರಿತಾಪಪಟ್ಟರು. ಎಷ್ಟೋ ಅನುಭವವನ್ನು ಕೊಡಬೇಕಾಗಿದ್ದ ದೇಹ ಎಷ್ಟು ಬೇಗ ಕಳಚಿ ಹೋಯಿತೇ ಎಂದು ದುಃಖಿಸಿದರು. ಹೋದ ಕರ್ಮಾಂತರಗಳನ್ನು ನಡೆಸಿದರು. ಇನ್ನು ಮೇಲೆ ತುಂಬಿದ ಈ ಹೊಳೆಯ ಈ ಸಾಟ ಬೇಡ ಎಂದು ನಿಷೇಧಿಸಿದರು. ಭಾರದ್ವಾಜನಿಗೆ ಏನೋ ಆಗುವಂತೆ ಕಂಡಾಗ ಎಚ್ಚರಿಕೆಯಿಂದ ಕೂಗಿದ ಜನದೊಂದಿಗೆ ಮಾಲಿನಿಯು ಕೂಗಿದ್ದಳು. ಹಿಂದಿನ ದಿನ ಇವರ ಜೊತೆಯಾಗಿ ಕುಳಿತಿದ್ದಾಗ ಅವನು ಧೈರ್ಯದ ಮಾತನ್ನು ಹೇಳುತ್ತಾ, ನೀರಿನಲ್ಲಿರುವಾಗ ನಾನು ನಿನ್ನ ಕಡೆಯೇ ನೋಡುತ್ತಿರುತ್ತೇನೆ. ನಿನ್ನನ್ನು ಸೇರಬೇಕೆಂಬ ಆಸೆ ನನಗೆ. ಎಷ್ಟು ಶಕ್ತಿಯನ್ನು ಕೊಡಬೇಕು? ಇದು ಹೆಣ್ಣಿಗೆ ತಿಳಿಯುವುದು ಹೇಗೆ? ನಾಳೆ ನದಿಯನ್ನು ಸಾಧಿಸಿದನಾದರೆ ಆಚೆ ನಿನ್ನನ್ನು ಸಾಧಿಸಬಲ್ಲನೆಂದು ಜನರು ಒಪ್ಪುವರು. ಮೊದಲು ಹೊಳೆ, ಆಮೇಲೆ ಹೆಣ್ಣು, ಆಮೇಲೆ ಜೀವನ, ಆಚೆಗೆ ತಪಸ್ಸು ಎಂದಿದ್ದನು. ನಾಲ್ಕು ಸಿದ್ಧಿಯನ್ನು ಬಯಸಿದ್ದ ತರುಣ ಮೊದಲ ಸಿದ್ಧಿಯೇ ಕೈಗೂಡದೆ ಮುಗಿದಿದ್ದನು. ನದಿ ಮಾಲಿನಿ, ಹುಡುಗಿ ಮಾಲಿನಿಯ ವಿಷಯದಲ್ಲಿ ಸವತಿಯ ಅಸೂಯೆಯಿಂದ ನಡೆದುಕೊಂಡಿತ್ತು. ತರುಣನನ್ನು ತಾನೇ ತಿಂದು ಮುಗಿಸಿದ್ದಳು. ತರುಣನೇನು ಹೋದ, ಅವನ ಮಾತಾಯಿತು. ಹಿಂದಿಳಿದ ಹುಡುಗಿಯ ಗತಿಯೇನು? ಇದನ್ನು ಯಾರು ಯೋಚಿಸಲಿಲ್ಲ. ಯೋಚಿಸಬೇಕಾದ ಕಾರಣ ಇದೆ ಎಂದು ಯಾರಿಗೂ ತೋರಿರಲಾರದು. ಯಾಕೆ? ಇವರಿಗೆ ಮದುವೆ ಆಗಿರಲಿಲ್ಲ. ಗಂಡನೇ ಆಗಿದ್ದರೂ ಅತಿಯಾಗಿ ಶೋಕಿಸುವುದು ಆಶ್ರಮ ಭೂಮಿಯಲ್ಲಿ ವಿರುದ್ಧ ವ್ಯಾಪಾರ. ಇನ್ನು ಮದುವೆ ಆಗದ ಹುಡುಗಿಗೆ ಶೋಕ ಏಕಂತೆ? ಒಬ್ಬರಿಬ್ಬರು ಹುಡುಗಿಗೆ ಸಮಾಧಾನ ಹೇಳಿದರು. ಆದರೆ ಬಹುಜನ ಹೀಗೆ ಏನೂ ಆಗಲಿಲ್ಲವೆಂದೇ ಆಡಿದರು. ಏನಾದರೂ ಆಯಿತೆಂದು ಇಂಥವರು ಗ್ರಹಿಸದಿದ್ದರು. ಮಾಲಿನಿಗೆ ತನ್ನ ಜೀವ ಹೋದ ಹಾಗಾಯಿತು. ಇವರು ನಾಲ್ಕು ವರ್ಷದ ಹಿಂದೆ ಮದುವೆ ಆಗಬಹುದಾಗಿತ್ತು, ಆಗಿರಲಿಲ್ಲ. ಗಂಡ ಹೆಂಡಿರಾಗದೆ ದೇಹ ಸಂಬಂಧವನ್ನು ಬೆಳೆಸದೆ ಗಂಡ ಹೆಂಡಿರ ವಿಶುದ್ಧ ಪ್ರೇಮವನ್ನು ಬೆಳೆಸಿಕೊಂಡಿದ್ದರು. ಮುಡಿಯುವ ಮುನ್ನ ಹೂವನ್ನು ಕೈಯಲ್ಲಿ ಹಿಡಿದು ಸುಖಿಸುವಂತೆ ಆ ಸಂಜೆ ಮಗು ಭರತ ನಾವು ಕೊಟ್ಟ ಹಣ್ಣನ್ನು ತಿನ್ನುವ ಮೊದಲು ಕೈಯಿಂದ ಸವರಿ ಮೂಗಿಗೆ ಹಿಡಿದು ಮುದ್ದಿಸಿದಂತೆ ಇವರು ಬಾಳ ಊಟವನ್ನು ಮಾಡುವ ಮೊದಲು ಅದನ್ನು ಅನುರಾಗದಿಂದ ಸವಿ ಮಾಡಿಕೊಳ್ಳುತ್ತಿದ್ದರು. ಎಡೆಯ ಮೇಲೆ ಹಲ್ಲಿ ಬಿದ್ದು ಊಟ ಬಿಟ್ಟು ಏಳಬೇಕಾಗುವಂತೆ ಇವರು ಬಾಳ ಊಟ ಅಲ್ಲಿಗೆ ನಿಂತು ಹೋಗಿತ್ತು. ತರುಣನ ಮಾತು ಇಲ್ಲಿಯವರೆಗೆ ತಿಳಿಯದು. ದಿವದಲ್ಲಿ ಅನುಭವವಿರಬೇಕು. ಇಲ್ಲ ಇಲ್ಲವೋ, ಇಲ್ಲಿಯ ಮಾತಂತೂ ಸ್ಪಷ್ಟ. ಮಾಲಿನಿ ನಿರ್ಭಾಗ್ಯಳಾದಳು. ಅತ್ತರೆ ಜನ ನಕ್ಕಾರು ಎಂಬ ಭಯದಿಂದ
ಇವಳು ಅಳುವುದಕ್ಕೂ ಇಲ್ಲವಾಗಿದ್ದು. ನಿಜವಾಗಿ ಅವಳಿಗೆ ಅಳು ಬರಲೂ ಇಲ್ಲ. ಅಳುವುದಕ್ಕೆ ಆಗದಂತೆ ಅವಳು ಉಸಿರು ಕಟ್ಟಿ ಹೋಯಿತು. ದಿಕ್ಕುಗೆಟ್ಟ ಹುಡುಗಿ ಅತ್ತ ಭಾರದ್ವಾಜನನ್ನು ಕಳೆದುಕೊಂಡಂತೆ ಇತ್ತ ದತ್ತನನ್ನು ಕಳೆದುಕೊಂಡಂತೆ ಕಂಡಿತು. ಎಳೆಯ ದಿನದಲ್ಲಿ ಮೂವರು ಜೊತೆಯಾಗಿದ್ದರು. ಇಬ್ಬರು ಗಂಡ ಹೆಂಡಿರು ಆಗುವುದು ಎಂದ ಮೇಲೆ ದತ್ತನು ಸ್ವಲ್ಪ ಬೇರೆಯಾಗಿದ್ದನು. ಪ್ರೀತಿ ಅಳಿಯಲಿಲ್ಲ. ಆದರೂ ಎಂದಿನಂತೆ ಇರುವಂತಿಲ್ಲ. ಈಗ ಭಾರದ್ವಾಜ ಬಾಳಿನಿಂದ ಮರೆಯಾಗಿ ಹೋಗಿ ದತ್ತನು ಬಾಳಿನಲ್ಲಿ ಇದ್ದು ದೂರವಾಗಿಯೇ ನಿಂತನು. ಪೂರ್ವದಲ್ಲಿ ಜೊತೆಯಾಗಿ ನಡೆದವನು ಈಗ ಜೊತೆಗೆ ನಡೆಯುವಂತಿಲ್ಲ. ಸೋದರನಂತೆ ಇದ್ದು ಸೋದರ ಅಲ್ಲ. ಮಾಲಿನಿ ನಿಜವಾಗಿ ಒಬ್ಬಂಟಿಯಾದಳು. ಮೊದಲು ಕೆಲವು ದಿನ ಕಾಲ ಹುಡುಗಿ ಹಗಲೆನ್ನದೆ ಇರುಳೆನ್ನದೆ ಭಾರದ್ವಾಜನನ್ನು ನೆನೆಯುತ್ತಾ ಇದ್ದಳು. ಅವನ ಎದೆಹರವು, ಆ ಕಣ್ಣ ಹೊಳಪು, ಧೀರವಾದ ಅವನ ನಡೆ, ಆ ನಡುವಿನ ಅಂದ, ಇವು ಅವಳ ಕಣ್ಣ ಮುಂದೆ ತಿರು ತಿರುಗಿ ಹಾಯ್ದವು. ಕೊನೆಯ ಸಲ ತಾವು ಜೊತೆಯಾಗಿ ಕುಳಿತಿದ್ದ ಸಂದರ್ಭವನ್ನು ಮತ್ತೆ ಮತ್ತೆ ನಿಜವೆಂಬುವಂತೆ ನೆನೆ ನೆನೆದು ಅವಳು ಸವೆದಳು. ಹೆಣ್ಣು ಕಿವಿಗೆ ಗಂಡ ಧ್ವನಿ ಎಂದಾದರೂ ಸವಿಯೇ ಸರಿ. ಆದರೆ ಅದರಲ್ಲಿ ಒಲುಮೆ ಬೆರೆತಾಗ ಆ ಸವಿಗೆ ಹೊಸ ಪಾಕ ಬರುತ್ತದೆ. ಅಂದಿನ ಅವನ ಮಾತಿನ ಪಾಕವನ್ನು ಅವಳು ನೆನೆದಳು. ಗಂಡ ಹೆಂಡಿರಾಗುವ ತರುಣ ತರುಣಿ ಇವರ ಹತ್ತಿರ ಹತ್ತಿರ ಸೋಕಿ ಕುಳಿತಿದ್ದರು. ಸುಮ್ಮನೆ ಮೈಗೆ ಸೋಕಿದ ಆ ಸುಖವೇ ಸುಖ. ಅದನ್ನು ನೆನೆದು ತರುಣಿ ಸುಖದಿಂದ ಒಬ್ಬುವಳು. ಈಸಿ ಬರುತ್ತಾ ತನ್ನನ್ನು ನೋಡಿ ತನ್ನ ಪ್ರಿಯನು ಶಕ್ತಿಯನ್ನು ಪಡೆದನೆಂದು ಅವಳು ನಂಬಬಲ್ಲಳು. ದೂರದಿಂದ ನೀರ ಮೇಲೆ ಕಾಣುತ್ತಿದ್ದ ಆ ಮುಖದಲ್ಲಿ ಅವನ ಕಣ್ಣೆರಡು ಹೊಳೆಯುತ್ತಿದ್ದುದನ್ನು, ಕೆರೆಯಲ್ಲೇ ನಿಂತಿದ್ದ ತನ್ನಲ್ಲಿ ನೆಟ್ಟಿದ್ದುದನ್ನು ತಾನು ಕಣ್ಣನೆಂದು ಅವಳು ಭಾವಿಸಿದಳು. ಪ್ರಣಯ ಅಮರವೆನ್ನುವುದು ಬರೀ ಅಲಂಕಾರವಲ್ಲ, ನಿಜವಾದ ಮಾತು. ಆದರೆ ಆ ಪ್ರೇಮ ನಿಜವಾದಷ್ಟು ಅದರ ನಷ್ಟವು ನಿಜವಾಗಿತ್ತು. ಅಷ್ಟು ಪ್ರೇಮ ನಿಜವಾದ ಪ್ರೇಮ ಇಷ್ಟು ಸುಳ್ಳಾಯಿತಲ್ಲ ಎಂದು ತರುಣಿ ಮಾಲಿನಿ ತೀರ ಹುಚ್ಚಳಂತಾಡಿದ್ದಳು. ತಪದ ನೆಲೆಯಲ್ಲಿ ಇಂಥ ಹುಚ್ಚು ಸರಿಯಲ್ಲ. ಆದರೆ ತಪದ ನೆಲ ಹುಚ್ಚು ಹಿಡಿಯದಂತೆ ಏಕೆ ತಡೆಯಲಿಲ್ಲ? ತಡೆಯಲಿಲ್ಲ ಅಷ್ಟೇ, ಈ ತಪದ ನೆಲ ಅವಳ ಹುಚ್ಚನ್ನು ಹೆಚ್ಚಿಸಿತು. ಅದೇ ಹಂಸದ ದಿಬ್ಬ, ಅಲ್ಲಿ ಎಂದಿನಂತೆ ಹಂಸಮಿತನ ಸೇರುತ್ತದೆ. ಅಲ್ಲಿ ತಾನು ತನ್ನ ಗಂಡಿನೊಂದಿಗೆ ಹೋಗಿರುತ್ತಿದ್ದಳು. ಈಗ ಅವನಿಲ್ಲ. ಹೊಳೆಯುವ ನೀರಿನ ಎರಡು ಸೀಳಿನ ಮಧ್ಯೆ ತರುಣ ತರುಣಿ ಇಬ್ಬರ ನೆರಳು ಕಾಣುತ್ತದೆ. ಅದು ನಿಜ ಇಲ್ಲದೆ ಹೋಗಿದೆ. ಯಾವ ಕಾಡು ಬಾಳು ಇದು? ಯಾಕೆ ಈ ಬಾಳು? ದುಃಖದ ವೇಗವನ್ನು ತಡೆಯಲಾರದವರು ನಿರಾಶೆಯಲ್ಲಿ ಒಂದು ದಿನ ಒಬ್ಬಳೆ ಹೋಗಿ ಹೊಳೆಯಲ್ಲಿ ಬಿದ್ದಳು. ಈಸು ಬಂದವಳಿಗೆ ಸಾಯುವುದು ಸುಲಭವಾಗಲಿಲ್ಲ. ಹೊಳೆ ಸ್ವಲ್ಪ ದೂರ ಕೊಚ್ಚಿಕೊಂಡು ಹೋಗಿ ಬರಲು ಹೂ ಪತ್ರೆಗಾಗಿ ಅಲೆಯುತ್ತಿದ್ದ ದತ್ತನು ಯಾರು ಹೊಳೆಯಲ್ಲಿ ಬಿದ್ದಿದ್ದಾರೆ ಎಂದು ನೀರಿಗೆ ಧುಮುಕಿ ಇವಳನ್ನು ಹೊರಕ್ಕೆ ತಂದನು. ಹುಡುಗಿಗೆ ಜೀವ ಮರಳಿತು. ಅವಳು ದತ್ತನನ್ನು ನೋಡಿ, ನೀನು ನನ್ನನ್ನು ಏಕೆ ಸಾಯ ಬಿಡಲಿಲ್ಲ ಎಂದಳು. ದತ್ತನು, ಅದು ವಿಧಿಗೆ ಇಷ್ಟವಿಲ್ಲ ಎಂದನು. ಬೇಡವೆನಿಸಿದ್ದ ಬಾಳನ್ನು ಮತ್ತೆ ಬೇಕು ಎಂದಂತೆ ತರುಣಿ ತನ್ನ ಬಾಳನ್ನು ಬಾಳತೊಡಗಿದಳು. ದಿನ ಕಳೆದವು, ಮಾಸ ಉರುಳಿದವು, ಎರಡು ಮೂರು ವರ್ಷ ಕಳೆದವು. ತರುಣಿಯ ದುಃಖದ ಉದ್ವೇಗ ಕಡಿಮೆಯಾಯಿತು. ನೆನವು ಒಂದು ರೀತಿಯಲ್ಲಿ ಶಾಂತಿಗೆ ಬಂದಿತು. ಮಾಲಿನಿ ಆಶ್ರಮದ ಜನರೊಂದಿಗೆ ಬೆರೆತು ಎಲ್ಲರಂತೆ ನಡೆದುಕೊಂಡಳು. ದತ್ತನೊಡನೆ ತಕ್ಕ ಮಟ್ಟಿಗೆ ಸರಳವಾಗಿ ನಡೆದುಕೊಂಡಳು. ದತ್ತನ ಮನ ತಪಸ್ಸು ಬೆಳೆಯುತ್ತಿದ್ದಿತು. ಕುಲಪತಿಗಳು ಅವನ ವಿಷಯದಲ್ಲಿ ಬಹುಪ್ರೀತಿಯಿಂದ ನಡೆಯುತ್ತಿದ್ದರು. ಆಶ್ರಮವಾಸಿಗಳೆಲ್ಲ ಅವನು ಮುಂದಣ ಕುಲಪತಿ ಎಂಬ ವಿಲಕ್ಷಣ ಗೌರವದಿಂದ ಕಾಣತೊಡಗಿದರು. ಒಂದು ವಸಂತ ಕಾಲ, ನಮ್ಮ ಸಹಕಾರ ಹೂತಿದೆ. ಬಳಿಯ ನವ ಮಲ್ಲಿಕಾಲತೆ ಅದನ್ನು ಅನುಸರಿಸಿ ಮೇಲೇರಿ ತಳೆದಿದೆ. ತರುಣಿ ಮಾಲಿನಿಗೆ ಏನೇನೋ ಆಸೆಗಳು ತೋರಿದವು. ಏನು ಆಸೆ? ಅದು ಅವಳು ಕಾಣಳು. ಒಂದು ದಿನ ತಾನು ನಿಷ್ಕಾರಣವಾಗಿ ದತ್ತನ ಬಳಿಗೆ ಹೋಗ ಬಯಸುವುದನ್ನು ಕಂಡುಕೊಂಡಳು. ಏಕೆ ತನಗೆ ಈ ಬಯಕೆ? ಬಯಕೆಯನ್ನು ತಡೆದುಕೊಂಡಳು. ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಿದಳು. ಅವಳು ತಿರುಗಿಸಿದಳು ಸರಿ, ಮನಸ್ಸು ತಿರುಗಲಿಲ್ಲ. ಬಯಕೆಯ ಸ್ವರೂಪ ಏನೆಂಬುದು ಅವಳಿಗೆ ತಿಳಿದೊಡನೆ ಅದು ಅವಳನ್ನು ಆಳಲು ಮೊದಲು ಮಾಡಿತು. ನಾಲ್ಕಾರು ದಿನ ಅವಳು ಅದರೊಡನೆ ಹೋರಾಡಿ ಕೊನೆಯಲ್ಲಿ ಸೋತಳು. ತನಗೆ ಭಾರದ್ವಾಜ ಪತಿಯಾಗಬೇಕಿತ್ತು, ತಪ್ಪಿ ಹೋಯಿತು. ಈಗ ದತ್ತ ಏಕೆ ಪತಿಯಾಗಬಾರದು? ಆಗಬಹುದು, ಆಗಬೇಕು. ಸಾಯಬೇಕು ಎಂದಿದ್ದವಳನ್ನು ಉಳಿಸಿ ತಂದಿದ್ದವನು, ಉಳಿಸಿದ ಜೀವವನ್ನು ಸಾಕಲುಲ್ಲನೆ. ಕೆಲ ದಿನಗಳ ಮೇಲೆ ದತ್ತನ ಬಳಿಗೆ ಹೋಗಿ ಒಬ್ಬನೇ ಇರುವ ವೇಳೆಗೆ ಹೋದಳು. ಅವನು ಅವಳ ಕಡೆಗೆ ತಿರುಗಿ, ಏನಕ್ಕ ಎಂದನು. ಅವನ ಧ್ವನಿಯಲ್ಲಿ ಸ್ವಲ್ಪ ವಿಸ್ಮಯ ಬರೆತಿತ್ತು. ಮಾಲಿನಿ ಬಹಳವೇನು ಸಂಕೋಚ ಪಡದೆ ತನ್ನನ್ನು ಅವನು ಮದುವೆಯಾಗಬೇಕೆಂದು ಬೇಡಿದಳು. ಅವನು, ಅಕ್ಕ, ಆ ಪ್ರಸ್ತಾಪ ಬೇಡ ಎಂದನು. ಇವರಿಗೆ ನಾಲ್ಕು ಮಾತು ಬೆಳೆಯಿತು. ಚಿಕ್ಕಂದು ನಾವು ಜೊತೆಯಾಗಿ ನಡೆದಾಗ ಭಾರದ್ವಾಜನಿಗೆ ಪ್ರತಿಯಾಗಿ, ನಿನಗೆ ಗುರುಗಳು ಆಜ್ಞೆ ಮಾಡಿದ್ದರೆ ನೀನು ನನ್ನನ್ನು ಮದುವೆಯಾಗುತ್ತಿರಲಿಲ್ಲವೇ ಎಂದು ಕೇಳಿದಳು. ಆಗುತ್ತಿದ್ದೇನೋ ಏನೋ, ಅಣ್ಣ ಆಗಲಿ ಎಂದಂತೆ ನಾನು ಎನ್ನಬಹುದಾಗಿತ್ತು. ಆದರೆ ಅದು ಈಗ ಏಕೆ ಬರುತ್ತದೆ? ನೀನು ನನಗೆ ಅತ್ತಿಗೆಯಾದೆ, ಈಗ ಅತ್ತಿಗೆಯನ್ನು ಪತ್ನಿ ಎಂದು ಭಾವಿಸಲಾರೆ ಎಂದನು. ಈ ಅಣ್ಣ ಅತ್ತಿಗೆ ಮಾತು ಕಲ್ಪನೆಯಲ್ಲವೇ ಎಂದು ಕೇಳಿದಳು. ಹೌದು, ಕಲ್ಪನೆ ಎಂದು ಒಪ್ಪಿದನು. ಆದರೆ ಆ ಕಲ್ಪನೆ ಬಹಳ ಆಳವನ್ನು ಸೋಕಿತ್ತು. ಅದನ್ನು ತಪ್ಪಿಸುವುದು ಹೇಗೆ? ಅವಳನ್ನು ನೋಡುವ ಕ್ಷಣವೆಲ್ಲ ಅವನಿಗೆ ಪಕ್ಕದಲ್ಲಿ ಭಾರದ್ವಾಜನು ಕಾಣುವನು. ಭಾರದ್ವಾಜ ಕಲ್ಪನೆ ಅಲ್ಲವಲ್ಲ. ಭಾರದ್ವಾಜ ಅವಳನ್ನು ಮದುವೆಯಾಗುವುದೆಂದವಡನೆ ತನ್ನ ಬಾಳು ಬ್ರಹ್ಮಚರ್ಯದಿಂದ ಸಿದ್ಧಿ ಪಡೆಯುವುದು ವಿಧಿಯ ಇಚ್ಛೆ ಎಂದು ತಾನು ತಿಳಿದುಕೊಂಡಿದ್ದನು. ನಿನಗೆ ಸಂಸಾರ ಬೇಡ ಎಂದು ವಿಧಿ ಆಗ ತಿಳಿಸಿತು. ಅದರ ಆಜ್ಞೆಯನ್ನು ನಾನು ನಡೆಸಬೇಕು.
ಅದನ್ನು ನಡೆಸುವುದಕ್ಕೆ ಅತ್ತಿಗೆ ಮಾಲಿನಿ ನನಗೆ ನೆರವಾಗಬೇಕು. ಮದುವೆಯಾಗಬಹುದಾಗಿದ್ದ ಇಬ್ಬರಲ್ಲಿ ಒಬ್ಬನನ್ನು ತಪ್ಪಿಸಿ ಇನ್ನೊಬ್ಬನನ್ನು ಮದುವೆಯಾಗೆಂದು ವಿಧಿ ನನಗೆ ಹೇಳುತ್ತಿಲ್ಲವೇ ಎಂದು ಕೇಳಿದಳು. ವಿಧಿ ಏನು ಹೇಳುತ್ತಿದೆ ಎಂದು ತಿಳಿಯುವುದು ಕಷ್ಟ, ನಮಗೆ ಇಷ್ಟವಾದದ್ದನ್ನು ಅದು ಹೇಳುತ್ತಿದೆ ಎಂದು ಭ್ರಮಿಸುವುದು ಸುಲಭ. ಸರಿಯಾವುದು ಎಂಬುದನ್ನು ನೋಡಿ ವಿಧಿ ಅದನ್ನು ವಿಧಿಸುತ್ತಿದೆ ಎಂದು ಗ್ರಹಿಸಬೇಕು ಎಂದನು. ಹಾಗಾದರೆ ವಿಧಿ ನನಗೆ ಏನು ಹೇಳುತ್ತಿದೆ? ಅಂದು ನನಗೆ ಮದುವೆ ಬೇಡ ಎಂದು ಹೇಳಿದಂತೆ ಈಗ ವಿಧಿ ನಿನಗೆ ಸಂಸಾರ ಬೇಡ ಎಂದು ಹೇಳಿದೆ. ಅಣ್ಣ ಭಾರದ್ವಾಜ ತೀರಿಕೊಂಡ ದಿನವೇ ನಿನಗೆ ವಿಧಿ ಈ ದಾರಿಯನ್ನು ಸೂಚಿಸಿತು. ಇದುವರೆಗೆ ನಾನು ಅದರ ಇಷ್ಟ ನಿನಗೆ ತಿಳಿದಿದೆ ಎಂದೇ ಇದ್ದೆ. ಹಾಗಾದರೆ ಈ ಆಸೆ ಇದನ್ನು ವಿಧಿ ಕೊಡಲಿಲ್ಲವೇ? ಆಸೆ ಹಾವು ಎಂದು ಗುರುಗಳು ಹೇಳುವುದಿಲ್ಲವೇ? ಹಾವು ಸುಳಿಯುವ ಗುಡಿಸಲೆಂದು ಜೀವ ಮೈಯಲ್ಲಿ ಎಚ್ಚರದಿಂದಿರಬೇಕು. ಹಾವಿನೊಂದಿಗೆ ಇಲಿಯನ್ನು ಒಂದೇ ಬುಟ್ಟಿಯಲ್ಲಿ ಮುಚ್ಚಿಟ್ಟು ದೈವ ಎಚ್ಚರಿಕೆ ಹೇಳುತ್ತಿದೆ, ಹೇಳಿ ಫಲವೇನು? ದತ್ತ ಮಾತನಾಡಲಿಲ್ಲ. ಮಾಲಿನಿಯು ಆಗ ತನ್ನ ಮಾತನ್ನು ಅಷ್ಟಕ್ಕೆ ನಿಲ್ಲಿಸಿ ತನ್ನ ಮನಸ್ಸನ್ನು ವೈರಾಗ್ಯದ ದಾರಿಗೆ ತಿರುಗಿಸಿದಳು. ವರ್ಷ ಹೇಗೋ ಕಳೆಯಿತು. ಮತ್ತೆ ವಸಂತ ಬಂತು. ಮತ್ತೆ ವನದಲ್ಲಿ ಕೋಗಿಲೆ ಗಾನ ಕೇಳಿಸಿತು. ಸಹಕಾರ ಕಳೆತಿತ್ತು. ಮಲ್ಲಿಗೆ ಹೂತಿತ್ತು. ತರುಣಿಯ ಮನಸ್ಸಿನಲ್ಲಿ ಮತ್ತೆ ಆಸೆ ಮೊಳೆಯಿತು. ಮರದ ತರಳಿರಂತೆ ಬಳ್ಳಿಯ ಹೂವಂತೆ ಮನಸ್ಸಿನ ಆಸೆ ಒಂದು ಅನಿವಾರ್ಯ ವ್ಯಾಪಾರ, ಸಹಜ ವ್ಯಾಪಾರ. ಒಣಗದ ಮರಕ್ಕೆ ತಳಿರುವುದು ಸ್ವಭಾವ, ಬೆಳೆಯುವ ಬಳ್ಳಿಗೆ ಹೂ ತೊಳೆಯುವುದು ಸ್ವಭಾವ. ಲೋಕವೆಲ್ಲ ಆಸೆಯಿಂದ ಉಸಿರೆಳೆದು ಉದ್ದುದ್ಧವಾದಾಗ ಮಾಲಿನಿಯ ಹೃದಯದಲ್ಲಿ ಪ್ರಣಯ ಎಚ್ಚೆತ್ತಿತು. ಮನುಷ್ಯರು ಒಬ್ಬರನ್ನು ಕುರಿತು ಒಬ್ಬರು ಇವರು ಯಾಕೆ ಈ ಆಸೆ ಪಡುತ್ತಾರೆ ಎಂದು ಕೇಳುತ್ತಾರೆ. ಆ ಹೊತ್ತಿನಲ್ಲಿ ಅವರು ತಮ್ಮ ತಮ್ಮ ಆಸೆ ಪಟ್ಟದ್ದೇ ಬಿಟ್ಟದ್ದೇ ಎಂದು ಯೋಚಿಸುವುದಿಲ್ಲ. ಮನುಷ್ಯರು ಆಸೆ ಪಡುವುದಿಲ್ಲ, ಅದು ಅವರನ್ನು ಪಡಿಸುತ್ತದೆ. ಹೊಳೆಯ ನೀರು ಹೊತ್ತು ತರುವ ಕಾಯಿ ಕಷ್ಟ ಕಷ್ಟ ಅಲ್ಲಿ ಇಲ್ಲಿ ಹೋಗುತ್ತೇನೆಂದು ತಾನು ಬಯಸುತ್ತದೆ. ಜೀವನದ ಪ್ರವಾಹದಲ್ಲಿ ಮನುಷ್ಯರು ಬಹುಭಾಗ ಒಳಗೆ ಸಿಕ್ಕಿದ ಕಾಯಿ ಕಡ್ಡಿಯಂತೆ ನಿಸ್ಸತ್ವ ವಸ್ತುಗಳು. ಸಾವಿರಕ್ಕೆ ಒಬ್ಬ ಇಬ್ಬರು ನಾಯಿ ನರಿ ಜನದಂತೆ ಜೀವಂತ ವಸ್ತು ಜೀವಂತವಾದರೂ ಹೊಳೆಯ ಎದುರಿಗೆ ಸತ್ವವಂತ ಆಗಲಾರು. ಭಾರದ್ವಾಜನಿಗಿಂತ ಸತ್ವವಂತರುಂಟೆ. ಅವನನ್ನು ಹೊಳೆ ನುಂಗಿತು. ಆಸೆ ಹೊಳೆ ಏರಿದರೆ ನುಂಗಬಾರದ ಜೀವವುಂಟೆ. ಅದು ಹೊಳೆ ಏರುವುದು ಮನುಷ್ಯರನ್ನು ನೋಡಿಯಲ್ಲ, ತಡೆಯಬಲ್ಲವರಿಗೆ ಬಹಳ ಆಸೆ ಏರುವುದಿಲ್ಲ. ತಡೆಯಲಾರದವರನ್ನೇ ಹುಡುಕಿ ಕೊಚ್ಚುತ್ತದೆ. ಬಲವಾದ ಮರ ಹೇಗೋ ಹಾಗೆ ಆಯ್ದು ದಡ ಕಾಣುತ್ತದೆ. ಬಲವೇ ಇಲ್ಲದ ಹುಲ್ಲು ಕಡ್ಡಿ ನಡುಹೊಳೆಯಲ್ಲಿ ಹಾಯ್ದು ಹೋಗುತ್ತದೆ. ಆ ಸಲ ಆಸೆ ಹೊಳೆ ಮಾಲಿನಿಯನ್ನು ಕೊಚ್ಚಿ ಕೆಡಹಿತು. ಅವಳನ್ನು ನಿರ್ದಯದಿಂದ ಒಯ್ದಿತು. ಮಾಲಿನಿ ಹೇಗಾದರೂ ನಾನು ದತ್ತನನ್ನು ಪಡೆಯಲೇಬೇಕೆಂದು ನಿರ್ಧರಿಸಿಕೊಂಡಳು. ಒಂದು ದಿನ ಅವನ ಬಳಿಗೆ ಹೋಗಿ ನಾನು ಮತ್ತೆ ನಿನ್ನಲ್ಲಿ ಭಿಕ್ಷೆ ಬೇಡಲು ಬಂದಿದ್ದೇನೆ ಎಂದಳು. ದತ್ತನು ಅವಳಿಗೆ ಬಹು ಸಮಾಧಾನ ಹೇಳಿ ತಾನು ಮದುವೆಯಾಗುವ ಸಾಧ್ಯವಿಲ್ಲ ಎಂದು ತಿಳಿಸಿದನು. ಮಾಲಿನಿ ಮತ್ತೆ ಏನೋ ಹೇಳಬೇಕು, ಬಾಯಿಗೆ ಬಂದ ಮಾತನ್ನು ತಡೆದುಕೊಂಡಳು. ತನ್ನ ಪಾಡಿಗೆ ಸುಮ್ಮನೆ ಹೊರಟು ಹೋದಳು. ಮಾರನೇ ದಿನ ವಸಂತ ಪೂರ್ಣಿಮಾ, ಆಶ್ರಮದಲ್ಲಿ ಒಂದು ಹಬ್ಬ. ಹೊತ್ತಾದ ಮೇಲೆ ಎಲ್ಲ ಅಲ್ಲಲ್ಲಿ ಮಲಗಿದರು. ದತ್ತ ಅವಿವ್ಯಕ್ತವಾಗಿ ಒಂದು ಸ್ಥಳದಲ್ಲಿ ಧ್ಯಾನಕ್ಕೆಂದು ಕುಳಿತನು. ಮಾಲಿನಿ ಕುಟೀರದಲ್ಲಿ ಮಲಗಿಕೊಂಡಳು. ನಿದ್ದೆ ಬರಲಿಲ್ಲ. ಅವಳಿಗೆ ತಿಂಗಳ ಬೆಳಕೆಂದರೆ ಆಸೆ ಎಂದು ಹೇಳಿದೆಯಲ್ಲ, ಬೆಳದಿಂಗಳಲ್ಲಿ ನಡೆಯೋಣವೆಂದು ಹೊರಕ್ಕೆ ಬಂದಳು. ಆಶ್ರಮದ ಆವರಣದಲ್ಲಿ ಮರುಳಂತೆ ಸುತ್ತಾಡಿ ತಾನಾಗಿ ಉದ್ದೇಶಿಸದೆ ತನ್ನನ್ನು ಅರಿಯದೆ ದತ್ತನು ಧ್ಯಾನಕ್ಕೆ ಕುಳಿತಿದ್ದ ಕಡೆಗೆ ಬಂದಳು. ದತ್ತನು ಧ್ಯಾನ ಮುಗಿಸಿ ಮಲಗಿದ್ದನು. ಉಟ್ಟ ವಸ್ತ್ರದ ಮೇಲೆ ಉತ್ತರಿಯವೂ ಇದ್ದು ಅವನ ಮೇಲ್ಮೈ ತಿಂಗಳ ಬೆಳಕಿನಂತೆ ತೆರೆದೇ ಇತ್ತು. ಮುಖ ಅವನ ವಾಡಿಕೆಯ ಅಕುಟಿಲವಾದ ಪ್ರಶಾಂತವಾದ ನಗೆ ನೆರಳಿನಿಂದ ಮಿರುಗುತ್ತಿತ್ತು. ಮಾಲಿನಿಗೆ ಅವನು ದತ್ತನೆಂಬ ಪರಿವೇ ಇರಲಿಲ್ಲ. ಭಾರದ್ವಾಜನೇ ಎದುರಿಗೆ ಇರುವನೇನು ಎಂದು ಅವಳ ಮನ ಭ್ರಾಂತವಾಯಿತು. ಅವಳು ಅವನ ತಲೆಯ ಬಳಿ ಎದುರಿಗೆ ಕುಳಿತಳು. ತನ್ನ ಬಲಗೈಯಿಂದ ಅವನ ಕೆನ್ನೆಯನ್ನು ಸವರಿ ಗಲ್ಲವನ್ನು ಹಿಡಿದು ಬೆರಳಿನಿಂದ ಮುದ್ದಿಸಿದಳು. ದತ್ತನು ಎಚ್ಚೆತ್ತನು. ತರುಣಿಯನ್ನು ನೋಡಿದನು. ಒಂದು ಫಲವು ಸಾವಕಾಶ ಮಾಡದೆ ತಟ್ಟನೆ ಎದ್ದು ಎದುರಿಗೆ ಕುಳಿತು, ಅಕ್ಕ ಏಕೆ ಇಷ್ಟು ಹೊತ್ತಿಗೆ ಬಂದೆ, ನಿದ್ದೆ ಬರಲಿಲ್ಲವೇ ಎಂದನು. ಏಕೆ ಇಷ್ಟು ಹೊತ್ತಿನಲ್ಲಿ ಬಂದೆ ಎಂದವನು ಏಕೆ ಹುಚ್ಚಳಂತೆ ಆಡುತ್ತಿದ್ದೀಯೇ ಎಂದು ಕೇಳಬಹುದಾಗಿತ್ತು. ಆದರೆ ಅವನ ಸ್ವಭಾವ ಅತಿ ಗಂಭೀರ, ಬಹು ದಾಕ್ಷಿಣ್ಯಪರ. ತಪ್ಪು ಮಾಡಿದವರನ್ನು ಅವರು ಮಾಡಿದ್ದು ತಪ್ಪು ಎಂಬ ಧ್ವನಿ ಬರುವ ನುಡಿಯಿಂದ ಅವನು ನುಡಿಸುವವನಲ್ಲ. ಇಚ್ಛೆ ಆಗಿರಲಿ, ಅವನ ಅನಿಚ್ಛಾ ವ್ಯಾಪಾರಗಳು ಅಂತೆ. ಯಾರಾದರೂ ಅವನ ಎದುರಿನಲ್ಲಿ ತಪ್ಪು ಮಾಡಿ ಅದಕ್ಕೆ ನಾಚುವಂತಿದ್ದರೆ ಅವನ ಕಣ್ಣು ಆ ತಪ್ಪನ್ನು ಕಾಣುತ್ತಿರಲಿಲ್ಲ. ಹೌದು, ನನಗೆ ನಿದ್ದೆ ಬರಲಿಲ್ಲ, ನಿನ್ನಲ್ಲಿ ಬರಬೇಕೆನ್ನಿಸಿತು, ಆದ್ದರಿಂದ ಬಂದೆ. ಸರಿ ಅಕ್ಕ, ತಿಂಗಳು ಬಹಳ ಚೆನ್ನಾಗಿದೆಯಲ್ಲ. ನಾನು ಸ್ವಲ್ಪ ಹೊತ್ತು ಈ ಬೆಳಕಿನಲ್ಲಿ ಹೊಳೆಯ ನೀರು ತೊಳಗುವುದನ್ನು ನೋಡುತ್ತಾ ಕುಳಿತಿದ್ದೆ. ಇರುಳು ಬಹಳ ಶಾಂತವಾಗಿದೆ ಎಂದನು. ಮಾಲಿನಿ ಅದಕ್ಕೆ ಉತ್ತರ ಹೇಳಲಿಲ್ಲ. ಒಂದು ನಿಮಿಷ ಬಿಟ್ಟು ನೀನು ನನಗೆ ಪುನಃ ಏನಾದರೂ ಹೇಳಬೇಕು ಎಂದಳು. ಯಾವ ಮಾತಿಗೆ? ನಾನು ನಿನ್ನನ್ನು ಕೇಳಿದ ಮಾತಿಗೆ. ನಾನು ಆಗಲೇ ಹೇಳಿದನಲ್ಲ. ಏನೆಂದು? ನನಗೆ ಮದುವೆ ಬೇಡವೆಂದು. ಮದುವೆ ಇಲ್ಲದಿದ್ದರೆ ಬೇಡ, ಜೊತೆಯಾಗಿರೋಣ. ದತ್ತನು ಈ ಮಾತಿಗೆ ಸಿದ್ಧವಾಗಿರಲಿಲ್ಲ. ಅದರ ಪೆಟ್ಟಿಗೆ ಅವನ ಧೃತಿಯು ನಡುಗಿತೆಂದೇ ಕಾಣುತ್ತದೆ. ಅದನ್ನು ತಡೆದುಕೊಳ್ಳುವುದಕ್ಕೆ ಅವನಿಗೆ ಒಂದು ಕ್ಷಣ ಬೇಕಾಯಿತು. ಕ್ಷಣದ ನಂತರ, ಅದಕ್ಕೆ ನಡ್ಡಿ, ಈಗ ಜೊತೆಯಾಗಿ ಇದ್ದೇವಲ್ಲ ಎಂದನು.
ನನ್ನ ಮಾತು ನಿನಗೆ ತಿಳಿಯಲಿಲ್ಲವೆಂದು ನಟಿಸಬೇಡ. ನಿನಗೆ ತಿಳಿದರೆ ನನಗೇನು ಅವಮಾನವಿಲ್ಲ. ಸಂಕೋಚವಿದ್ದರೆ ಹೀಗೆ ಬರುತ್ತಿದ್ದೇನೆ ಎಂದಳು. ಮದುವೆಯು ಕೂಡದ ಬ್ರಹ್ಮಚರ್ಯಕ್ಕೆ ನೀನು ತೋರುವ ದಾರಿ ಒಂದು ದಾರಿಯೇ ಅಕ್ಕ. ನಿನ್ನ ಅಕ್ಕನಿಗೆ ಬೆಂಕಿ ಇಡು. ನಾನು ಏನೋ ಕೇಳಿದರೆ ನೀನು ಏನೋ ಹೇಳುತ್ತೀ. ನನಗೋ ಬದುಕುವುದು ಕಷ್ಟವಾಗಿದೆ. ಒಂದು ಸಲ ನನ್ನನ್ನು ತೆಗೆದುಕೋ ಎಂದು, ಒಂದು ಸಲ ನಿನ್ನನ್ನು ಕೊಡು ಎಂದು, ಒಂದೇ ಸಲ, ಇನ್ನೊಂದು ಸಲ ಬೇಡ. ಅದು ಆಗದಿದ್ದರೆ ನಾನು ಹೊಳೆಯಲ್ಲಿ ಹೋಗಿ ಮುಳುಗುತ್ತೇನೆ. ಅದು ಕೂಡದೆಂದು ವಿಧಿ ಕಳೆದ ವರ್ಷ ತೋರಿತಲ್ಲವೇ? ವಿಧಿ ತೋರಿತೋ ನೀನು ತೋರಿದೆಯೋ? ನೀನಿಗೆ ಬಿದ್ದು ಸಾಯುತ್ತಿದ್ದವಳನ್ನು ಏಕೆ ಉಳಿಸಿ ತಂದೆ? ಹೀಗೆ ಗೋಳಾಡಲೆಂದೆ? ಅಂದು ನಾನು ಬದುಕುತ್ತಿದ್ದೆ, ನನ್ನನ್ನು ನೀನು ಉಳಿಸಿಕೊಂಡೆ. ಅಕ್ಕ, ಅಳೆಯುವುದು ನಿನ್ನ ಕೈಯಲ್ಲಿಲ್ಲ, ಉಳಿಸುವುದು ನನ್ನ ಶಕ್ತಿಯಲ್ಲ. ಬಾಳನ್ನು ನಡೆಸುವ ಸತ್ವ ಬೇರೆ ಮುಂದಿದೆ. ಮರೆಯಬೇಡ, ನೀನು ತಿಳಿಯದವಳಲ್ಲ ನನಗೆ ಅತ್ತಿಗೆ. ನನಗೆ ದಾರಿ ತೋರಿಸುವವಳು ವಯಸ್ಸು ಕಡಿಮೆ, ಯೋಗ್ಯತೆ ಕಡಿಮೆಯಲ್ಲ ತಿಳಿ. ಹಿರಿಯವಳು ಕಿರಿಯನಿಗೆ ಹಿರಿಯ ದಾರಿ ತೋರು. ಮಾಲಿನಿ ಕೆಲವು ನಿಮಿಷ ಸುಮ್ಮನಿದ್ದಳು. ತಟ್ಟನೆ ದತ್ತನ ಮುಖವನ್ನು ತನ್ನ ಎದೆಯ ಬಳಿಗೆ ಸೆಳೆಯಲು ಕೈ ಚಾಚಿದಳು. ದತ್ತನು ಅಷ್ಟೇ ವೇಗದಿಂದ ಹಿಂದಕ್ಕೆ ಸರಿದನು. ನೆಲದ ಮೇಲೆ ದಂಡದಂತೆ ಬಿದ್ದು ಅವಳ ಕಾಲೆರಡನ್ನು ತನ್ನ ಎರಡು ಕೈಯಿಂದ ಹಿಡಿದುಕೊಂಡನು. ನೀನು ನನ್ನನ್ನು ಕಾಪಾಡಬೇಕು, ಪರೀಕ್ಷೆ ಮಾಡಬೇಡ. ನೀನು ಹೆಣ್ಣು, ಆದಿಶಕ್ತಿ, ನಿನಗೆ ಪತನವೆಂಬುದಿಲ್ಲ. ನಾನು ಹೆಣ್ಣಲ್ಲ, ನನಗೆ ನಿನಗಿರುವ ಆತ್ಮಶುದ್ಧಿ ಇಲ್ಲ. ನೀನು ಅನುಗ್ರಹಿಸಿದರೆ ನಾನು ಮುಂದೆ ಕಾಣುತ್ತೇನೆ. ಹಠ ಮಾಡಿದೆಯೋ, ನಾನು ಬಟ್ಟೆಗೆಟ್ಟೆ. ನನ್ನ ಮೇಲೆ ಅನುಗ್ರಹ ಮಾಡು, ನನ್ನನ್ನು ಕಾಪಾಡು ಎಂದು ದೈನ್ಯದಿಂದ ಬೇಡಿಕೊಂಡು. ಮಾಲಿನಿಯ ಪುಣ್ಯ ಚೆನ್ನಾಗಿತ್ತು. ದತ್ತನ ಧ್ವನಿಯಲ್ಲಿ ಕೇಳಿದ ಅಂಗಲಾಚಿಕೆಯ ಎಳೆ ಅವಳ ಬಾಳಿನ ಯಾವುದೋ ಒಂದು ಕಳೆಯನ್ನು ಮುಟ್ಟಿತು. ಅವಳಿಗೆ ತಿಳಿಯದೆ ಅವಳನ್ನು ಆಸೆ ಎಳೆದು ತಂದಂತೆ, ಅವಳಿಗೆ ತಿಳಿಯದಂತೆ ಆ ಕಳೆ ಅವಳ ದೃಷ್ಟಿಯನ್ನು ತಡೆದಿದ್ದ ಒಂದು ತೆರೆಯನ್ನು ಹರಿಯಿತು. ತನ್ನ ಆಸೆಯನ್ನು ಸಹಿಸಬಲ್ಲ ಹಿರಿಯನೆಂದು ಕಂಡಿದ್ದ ದತ್ತ ಅವಳಿಗೆ ಆ ಕ್ಷಣ ತನ್ನ ಸಹಾಯದಿಂದ ಮಾತ್ರ ಬದುಕಬಲ್ಲ ನಿಸ್ಸಹಾಯಕ ಬಾಲಕನಾಗಿ ಕಂಡನು. ಗಂಡೆಂದು ಅಪ್ಪಿಕೊಳ್ಳಲು ಬಯಸಿದ ತೋಳು ಆಗ ಆತನನ್ನು ಮಗುವಂತೆ ಸಂತೈಸಲು ಬಯಸಿತು. ಅವಳು ಅವನನ್ನು ಹತ್ತಿರಕ್ಕೆ ಎಳೆದುಕೊಂಡಳು. ಮಗುವಂತೆ ಕುರುಳಲ್ಲಿ ಬೆರಳಾಡಿಸಿದಳು. ಕೆನ್ನೆಯನ್ನು ಬೆನ್ನನ್ನು ಕೈಯಿಂದ ಸವರಿದಳು. ತಲೆಯನ್ನು ಎತ್ತಿ ಹಿಡಿದು ಮುಖಕ್ಕೆ ಒಂದು ಮುತ್ತನ್ನು ಕೊಟ್ಟಳು. ಅನಂತರ ಕ್ಷಣ ಎದ್ದು ನಿಂತಳು. ದತ್ತನು ನೆಲದಿಂದ ಇವಳೆದುರು ನಿಂತನು. ಮಾಲಿನಿ, ನಿನ್ನ ಮಾತೇ ಸರಿ, ನಾನು ಬರುತ್ತೇನೆ ಎಂದಳು. ಎದುರು ಮಾತಿಗೆ ಕಾಯದೆ ಸಾವಧಾನದಿಂದ ತನ್ನ ಕುಟೀರಕ್ಕೆ ಹೋದಳು. ಹಿರಿಯರ ಅನುಗ್ರಹ ದತ್ತನ ತಪಸ್ಸಿನ ಮಹಿಮೆ. ಅವಳನ್ನು ಆಸೆಯ ಸುಳಿಗೆ ಮತ್ತೆ ಸಿಲುಕದಂತೆ ಕಾದವು. ದತ್ತನ ತಪಸ್ಸು ವಿಚಿತ್ರವಾಗಿ ಬೆಳೆಯಿತು. ಕುಲಪತಿಗಳು ಅವನನ್ನು ತನ್ನ ನಂತರ ಆಶ್ರಮ ನಡೆಸುವನೆಂದು ಗೌರವದಿಂದ ಕಂಡರು. ಮಾಲಿನಿ ತಾನು ಅವನ ತಾಯಿಯೋ ಅಕ್ಕನೋ ಎಂಬಂತೆ ಅವನ ಗೌರವವೆಲ್ಲ ತನ್ನದೆಂಬಂತೆ ಹೆಮ್ಮೆಗೊಂಡಳು. ದತ್ತನು ಹಿರಿಯನಾದನು, ಮಾಲಿನಿ ಬದುಕಿಕೊಂಡಳು. ದತ್ತನು ಹಿರಿಯನಾದ್ದರಿಂದ ಮಾಲಿನಿ ಬದುಕಿಕೊಂಡಳು. ಅವನು ಹಿರಿಯ ಆಗಿರಲಿಲ್ಲವೇನಿ? ಅವಳ ಗತಿಯೇನು? ಅವರ ಗತಿಯೇನು? ದತ್ತನ ಧೃತಿಯಿಂದ ಇಬ್ಬರು ಧರ್ಮದಲ್ಲಿ ನಿಂತರು, ನಿರಯವನ್ನು ದಾಟಿದರು. ಈ ವಿಷಯ ಯೋಚಿಸಿದಾಗ ಅನೇಕ ವೇಳೆ ನನಗೆ ದತ್ತನಂತ ಧೃತಿವಂತ ಪುರುಷರು ಅಪೂರ್ವ ಎನ್ನುವುದು ಮನಗಂಡಿದೆ. ದತ್ತನು ದತ್ತನಾಗಿರದೆ ಬೇರೆ ಯಾರೋ ಆಗಿದ್ದರು ಆ ಹುಡುಗಿ ಆ ರಾತ್ರಿ ಪತಿತಳಾಗುತ್ತಿದ್ದಳು. ಅವಳು ತಾನು ಹುಡುಕಿಕೊಂಡು ಹೋದದ್ದು ದತ್ತನ ಬಳಿಗೆ, ಆದ್ದರಿಂದ ಬದುಕಿಕೊಂಡಳು. ದತ್ತನ ತಪಸ್ಸಿನಂತೆ ಮಾಲಿನಿಯ ಪುಣ್ಯವೂ ದೊಡ್ಡದು. ಅಷ್ಟು ಪುಣ್ಯವಿಲ್ಲದ ಹುಡುಗಿ ಅಂತ ಆಸೆಯ ಸುಳಿಯಲ್ಲಿ ಸಿಕ್ಕಿ ಏನಾಗಬೇಕು? ಇದಕ್ಕಾಗಿಯೇ ನಾನು ಹುಡುಗಿಯರಿಗೆ ಬಹು ವಯಸ್ಸಾಗುವ ಮುನ್ನ ಮದುವೆಯಾಗಲಿ ಎನ್ನುವುದು. ಎಲ್ಲರೂ ಮಾಲಿನಿಯರಲ್ಲ. ಎಲ್ಲರಿಗೂ ಅವಳಲ್ಲಿ ಹುಟ್ಟಿದಂತೆ ಮದುವೆ ಆಸೆ ಹುಟ್ಟುವುದಿಲ್ಲ, ಹುಟ್ಟಿ ತಪ್ಪುವುದಿಲ್ಲ. ಆಸೆ ಮೂಡಿ ಒಬ್ಬಂಟಿಯಾಗಿ ಅಲೆಯುವ ಗತಿ ಬರುವುದಿಲ್ಲ. ಆದರೂ ವಯಸ್ಸು ವಯಸ್ಸೇ. ಎಳತನದಿಂದ ತಪವನ್ನೇ ಬಯಸಿ ನಡೆದವರ ಮಾತು ಬೇರೆ. ನಮ್ಮಂತೆ ಮದುವೆ ಆದರೂ ಆಗಬಹುದು ಎನ್ನುವ ಹೆಣ್ಣು ಸರಿಯಾದ ಕಾಲದಲ್ಲಿ ಜೊತೆಯ ಪಡೆಯಬೇಕು. ಪಡೆಯದೇ ಇದ್ದುದರಲ್ಲಿಯೇ ಶಕುಂತಲೆ, ಮಗು, ನೀನು ನನ್ನ ಮಾತಿಗೆ ಬೇಸರ ಪಡಬೇಡ. ಅರಸನನ್ನು ಕಂಡೊಡನೆ ಮನಸ್ಸೋತ್ತಳು. ನೀವಿಬ್ಬರೂ ಕೂಡ ಅವಳು ಅವನ ಇಚ್ಛೆಯಂತೆ ನಡೆಯಲು ಒಪ್ಪಿದಿರಿ. ಸಾಕಿದ ನನ್ನನ್ನು ಹೆರವಳಂತೆ ಕಂಡು ಹೊರಗಿನಿಂದ ಬಂದವರನ್ನು ನಿಮ್ಮವನೆಂದಿರಿ. ಅದಕ್ಕೆ ತಾಯಿ, ನಾನು ಆ ಸಲ ನಿಮ್ಮಿಬ್ಬರಿಗೂ ಮದುವೆಯಾಗದ ಹೊರತು ನನಗೆ ಸಮಾಧಾನವಿಲ್ಲ ಎಂದೇನು ಎಂದಳು. ಅಪ್ಪಸಿ ಕತೆ ಮುಗಿಸಿದರು. ಗೆಳತಿಯರು ಒಂದು ನಿಮಿಷ ಮಾತನಾಡಲಿಲ್ಲ. ಆಮೇಲೆ ಪ್ರಿಯವದೇ, ಅಜ್ಜಿ, ನೀನು ಹೇಳಿದ್ದು ಚರಿತೆಯಲ್ಲ, ಒಂದು ಕಥೆಯಂತಿದೆಯಲ್ಲ. ಚರಿತೆ ಆದರೆ ಇವರ ವಿವರವೆಲ್ಲ ನಿನಗೆ ಹೇಗೆ ತಿಳಿಯಿತು ಎಂದಳು. ಅನಸೂಯ ನಕ್ಕು ಶಕುಂತಳೆ ಕಡೆಗೆ ಹೋಗಿ, ಇದು ಕಥೆಯೆಲ್ಲ ಚರಿತೆ, ಅಜ್ಜಿ ಅವರ ವಿವರಗಳನ್ನು ಬಲ್ಲಳು ಅಲ್ಲವೇ ಶಕುಂತಳೆ? ಶಕುಂತಳೆ ಹೌದು ಅಂತಲೇ ಅಲ್ಲಾಡಿಸಿದಳು. ಪ್ರಿಯವದೇ, ಅದೇನು ಇದು ನಿಮ್ಮಂಬರಿಗೆ ತಿಳಿದು ನನಗೆ ಮಾತ್ರ ತಿಳಿಯಲಿಲ್ಲ? ಅನಸೂಯೆ, ಅಜ್ಜಿ ಅನುಮತಿ ಇದ್ದರೆ ಅದೇನೆಂದು ಹೇಳುವೆ. ಅಯ್ಯೋ, ಹೇಳು ತಾಯಿ, ಸಂಕೋಚವೇಕೆ? ಅನಸೂಯೆ ಎಂದಳು. ಆ ಮಾಲಿನಿ ಬೇರೆ ಯಾರೂ ಅಲ್ಲ, ತಮ್ಮ ಅಜ್ಜಿ ಗೌತಮಿ. ಗೌತಮಿ? ಹೌದು ಮಗು ಎಂದಳು. ಪ್ರಿಯವದೇ, ಅಯ್ಯೋ ಅಜ್ಜಿ, ನೀವಿಷ್ಟು ಕಷ್ಟಪಟ್ಟಿರಿ, ನನಗೆ ಮೈ ನಡುಗುತ್ತದೆ. ನಿಮಗೆ ಹೀಗಾಯ್ತೆಂದು ನೆನೆದು? ಹಾಗಾದರೆ ದತ್ತ ಎಲ್ಲಿ ಅಜ್ಜಿ? ಅವನೇನಾದ? ಅದೆಂತ ಪುಣ್ಯಾತ್ಮನ ಪಾತ. ಅನಸೂಯೆ, ಅದನ್ನು ನಾನು ಬಲ್ಲೆ. ಅಜ್ಜಿಯ ಅನುಮತಿ ಬೇಕು ಎಂದಳು. ಹೌದು ತಾಯಿ, ನೀನು ಬಲ್ಲೆ, ಹೇಳು.
ಪ್ರಿಯಂವದೆ ತಿಳಿಯಲಿ ಎಂದಳು. ನಮ್ಮ ಕುಲಪತಿಗಳೇ ತತ್ತ. ಪ್ರಿಯಂವದೆ ಹೌದೇ ಹೌದು, ಒಂದು ಕ್ಷಣ ನೀವು ಸುಮ್ಮನಿದ್ದರೆ, ಇದನ್ನು ನಾನೇ ಹೇಳುತ್ತಿದ್ದೆ. ಅಜ್ಜಿ ಮಧ್ಯೆ ಹೋಗಿ ಬಂದಾಗ ಕಣ್ಣು ಒರೆಸಿಕೊಂಡು ಬಂದಂತೆ ಕಂಡಿತು. ಚಿಕ್ಕಂದಿನ ಒಬ್ಬ ಗೆಳತಿಯ ಕಷ್ಟವನ್ನು ನೆನೆದು ಕಣ್ಣೀರು ಬಂದಿರಬೇಕು ಎಂದುಕೊಂಡೆ. ನನ್ನ ಕತೆ ಅಲ್ಲ ಎಂಬಂತೆ ಹೇಳುತ್ತಿದ್ದರಿಂದ ಅಜ್ಜಿ ಮರೆಮಾಚುತ್ತಾರೆಯೇ, ಇದು ಬೇರೆಯವರದೇ ಮಾತು ಎಂದು ಗ್ರಹಿಸಿದೆ. ವಿವರಗಳನ್ನು ನೋಡಿದರೆ ಸ್ವಂತವೆಂಬಂತಿದೆ, ಹೇಳುತ್ತಿರುವುದು ಅನ್ಯವೆಂಬಂತಿದೆ. ಇದೇನು ಎಂದು ನನಗೆ ಸ್ವಲ್ಪ ಮರುಳಾಯಿತು ಎಂದಳು ಶಕುಂತಲೆ. ತಾರುಣ್ಯದಲ್ಲಿ ದತ್ತನಲ್ಲದಿದ್ದರೆ ನಮ್ಮ ತಂದೆ ಈಗ ಹೀಗಿರುತ್ತಿದ್ದರೆ? ಹೊತ್ತುಕೊಂಡು ಹೋಗುವ ಹೊಳೆಯಂಥ ಆಸೆಯನ್ನು ದಿಟ್ಟವಾಗಿಸಬಲ್ಲವರು ಕುಲಪತಿಗಳು. ಭಾರದ್ವಾಜ ಶ್ರೇಷ್ಠ ತರುಣ, ಆದರೆ ಅವನು ದತ್ತನಿಗೆ ಸಮನಲ್ಲ. ಕೋಟಿಯಲ್ಲಿ ಒಬ್ಬರು ತಂದೆಗೆ ಸಮನಾಗಬಹುದು, ಲಕ್ಷದಲ್ಲಿ ಒಬ್ಬರು ಸಮನಲ್ಲ. ಅನಸೂಯೇ, ಕುಲಪತಿಗಳು ಅಜ್ಜಿಗೆ ಅಷ್ಟೊಂದು ಗೌರವ ತೋರಿಸುವುದು ಏಕೆ ಎನ್ನುವುದು ಈಗ ನನ್ನ ಬುದ್ಧಿಗೆ ಗೋಚರಿಸುತ್ತಿದೆ. ಅಜ್ಜಿ ವಯಸ್ಸಿನಿಂದ ಕಿರಿಯರಾದರೂ ಕುಲಪತಿಯವರನ್ನು ಹಿರಿಯರಂತೆ ಕಾಣುತ್ತಾರೆ. ಹೌದು ತಾಯಿ, ಅವರ ಅನೇಕ ಬಾರಿ ಇಳಿದ ಹೊಳೆಯನ್ನು ದಾಟುವುದು ಸುಲಭ, ತುಂಬು ಹೊಳೆಯನ್ನು ದಾಟುವುದು ಕಷ್ಟ. ಆರ್ಯೇ, ಗೌತಮಿ ತುಂಬು ಹೊಳೆಯನ್ನು ದಾಟಿ ಸುರಕ್ಷಿತವಾಗಿ ದಡ ಮುಟ್ಟಿದವರು ಎಂದಿದ್ದಾರೆ. ತಮಗೆ ಆಸೆ ಇಲ್ಲದೇ ಇಲ್ಲ, ಆದರೆ ಅದು ಎಂದೂ ನನ್ನ ಬದುಕಿನಲ್ಲಿ ಬಂದಂತೆ ಹುಚ್ಚು ಹೊಳೆಯಾಗಿ ಬರಲಿಲ್ಲ ಎಂದು ಅವರ ಗ್ರಹಿಕೆ. ಇಷ್ಟಕ್ಕೆ ಇದರ ಅಳತೆಯಲ್ಲಿ ಬಲವುಳ್ಳವನಿಗೆ ಆಸೆ ಹೆಚ್ಚಿ ಬಂದರೂ ಕಷ್ಟವಿಲ್ಲ, ಬಲವಿಲ್ಲದವಳಿಗೆ ಅದು ಸ್ವಲ್ಪ ಹೆಚ್ಚಿದರೂ ಕಷ್ಟವಾಗಬಹುದು. ಕುಲಪತಿಗಳು ಪ್ರಭಾವಶಾಲಿಗಳು, ಆದ್ದರಿಂದಲೇ ಈ ಆಶ್ರಮ ಇಷ್ಟು ಮಹಿಮಾವಂತವಾಗಿದೆ. ರಾಜರು ನಮಗೆ ಅಳಿಯನಾಗಿದ್ದಾರೆ, ನಮ್ಮ ಮೊಮ್ಮಗ ಚಕ್ರವರ್ತಿಯಾಗುತ್ತಾನೆ. ಶಕುಂತಲೆ, ಇದು ದೊಡ್ಡ ಮಾತೇ ಸರಿ. ತಂದೆಯವರ ಮಹಿಮೆಯನ್ನು ಸಾರುತ್ತದೆ, ನನಗೆ ಅದು ಪ್ರಿಯ. ಆದರೆ ನನಗಿಷ್ಟೇ ಪ್ರಿಯವಾದ ಇನ್ನೊಂದು ಸಂಗತಿ, ನಿಮ್ಮ ಮೃದು ಹೃದಯ ಅಜ್ಜಿ, ನಿಮ್ಮ ಬಾಳು ಇಂಥ ಒಂದು ನೋವನ್ನು ಕಂಡದ್ದರಿಂದಲೇ ನೀವು ನಮ್ಮ ನೋವಿಗೆ ಹೀಗೆ ಕರಗುತ್ತಿದ್ದೀರಿ. ಆಶ್ರಮದ ಹುಲ್ಲೆಯನ್ನು ಮಗುವಂತೆ ಸಾಕುತ್ತೀರಿ, ಚಕ್ರವಾಕವನ್ನು ಸಖಿಯಂತೆ ಕರೆಯುತ್ತೀರಿ. ನಿಮ್ಮ ಮನಸ್ಸು ಅದು ಎಷ್ಟು ಮೆದು ಅಜ್ಜಿ ಎಂದಳು. ಗೌತಮಿ, ಗೊತ್ತಾಯ್ತು ತಾಯರ, ಇನ್ನಾದರೂ ಮಲಗಿ ಎಂದು ತರುಣಿಯರಿಗೆ ಹೇಳಿ ಶಕುಂತಲೆಯ ಕೆನ್ನನ್ನು ಸವರಿ ಮುಟ್ಟಿ ಮುದ್ದಿಸಿದಳು. ಅನಸೂಯ ಪ್ರಿಯಂವದೆಯವರ ಹೆರಳನ್ನು ಸವರಿ ಗಲ್ಲವನ್ನು ಸೋಕಿ, ಸುಮ್ಮನೆ ಹೊತ್ತು ಮಾಡಬೇಡಿ, ಮಲಗಿ, ನಿದ್ದೆ ಹೋಗಿ ಎಂದು ಹೇಳಿ ತನ್ನ ಕುಟೀರಕ್ಕೆ ನಡೆದಳು. ಮುಂದಿನ ಕಥೆಯನ್ನು ಮುಂದಿನ ವಾರ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.